ನಮಸ್ಕಾರ, ಅಮೋಘ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯ. ಆಧುನಿಕ ಪ್ರಪಂಚ, ಆ ಒಂದು ಪ್ರಪಂಚದಲ್ಲಿ ಆಧುನಿಕತೆಗೆ ಹೊಂದಿಕೊಂಡಿರುವಂತಹ ದೇಶ, ಅದೇ ರೀತಿ ಆಧುನಿಕತೆಗೆ ಹೊಂದಿಕೊಂಡು ಮುನ್ನುಗ್ತಾ ಇರುವಂತಹ ಜನತೆ, ಈ ಒಂದು ಜನತೆ ಒಂದು ರೇಸ್ನಲ್ಲಿ ಮುನ್ನುಗ್ತಾ ಇದ್ದಾರೆ. ಒಂದು ಕಡೆ ಹಣವನ್ನು ಸಂಪಾದನೆ ಮಾಡಬೇಕಂತಿದ್ರೆ, ಇನ್ನೊಂದು ಕಡೆ ನಾನು ಜೀವನ ಕಟ್ಕೋಬೇಕು, ಇನ್ನೊಂದು ಕಡೆ ಒಂದೊಳ್ಳೆಯ ಕೆಲಸವನ್ನು ತೆಗೆದುಕೊಳ್ಬೇಕು, ಚೆನ್ನಾಗಿ ಓದಬೇಕು, ಈ ಒಂದು ರೇಸ್ನಲ್ಲಿ ಭಾಗಿಯಾಗಿದ್ದಾನೆ. ಅದೆಲ್ಲ ಒಂದು ಕಡೆ ಆದರೂ ಕೂಡ ಇನ್ನೊಂದರ ಹಿಂದೆ ಕೂಡ ಅವನು ಹಿಂದೆ ಬಿದ್ದಿರುವಂಥದ್ದು, ಅದು ಆರೋಗ್ಯ. ಆರೋಗ್ಯ ಅನ್ನುವಂಥದ್ದು ನಮ್ಮ ದೇಹದ ಮಾನಸಿಕ ಹಾಗೂ ದೈಹಿಕವಾಗಿ ನೆಮ್ಮದಿಯನ್ನು ಸೂಚಿಸುತ್ತೆ. ನಾವು ದೈಹಿಕವಾಗಿ ಸದೃಢವಾಗಿದ್ದರೆ ಹಾಗೂ ಮಾನಸಿಕವಾಗಿ ಸದೃಢವಾಗಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ತೀನಿ ಅನ್ನುವಂತಹ ನಂಬಿಕೆ ಮನುಷ್ಯನಲ್ಲಿ ಬರುತ್ತೆ. ಉತ್ತಮ ಆರೋಗ್ಯ ಇಲ್ಲ ಅಂತ ಅಂದರೆ ಏನಪ್ಪ ಅಂದರೆ ಸೈನಿಕರಿಲ್ಲದ ಸೈನ್ಯದಂತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸೈನ್ಯದಲ್ಲಿ ಒಂದು ಸೈನಿಕರೇ ಇಲ್ಲ ಅಂತಂದರೆ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಒಂದು ಚಾಕ್ಲೇಟ್ನಲ್ಲಿ ಸ್ವೀಟೇ ಇಲ್ಲ ಅಂತಂದರೆ ಕೂಡ ಯಾರೂ ಕೂಡ ಇಷ್ಟಪಡೋದಿಲ್ಲ. ಒಂದು ಸ್ವೀಟ್ಲೆಸ್ ಆಗಿರುವಂತಹ ಕಾಫಿ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಆರೋಗ್ಯ ಇದ್ದರೆ ಮಾತ್ರ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಲೇ ಹೇಳ್ಬೋದು. ಯಾಕಪ್ಪ ಇಷ್ಟೊಂದು ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಾನ? ಎಸ್, ಇವಾಗ ಒಂದು ಕಾಂಪಿಟೇಟಿವ್ ಆಗಿಬಿಟ್ಟಿದೆ. ಅದೊಂದು ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಸಾಕಷ್ಟು ಜನ ಮುನ್ನುಗ್ತಾ ಇದ್ದಾರೆ. ಎಷ್ಟೇ ಒಂದು ಹಣವನ್ನು ಕೊಟ್ಟರು ಕೂಡ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದರಲ್ಲಿ ಸಾಕಷ್ಟು ಒಂದಷ್ಟು ಕಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ವಿಷಯದ ಬಗ್ಗೆ ಯಾಕೆ ಇಷ್ಟೊಂದು ಒತ್ತಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ತುಮಕೂರಿನಲ್ಲಿ ಸಾಕಷ್ಟು ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಛಾಪನ್ನು ಮೂಡಿಸಿರುವಂತಹ ಸಂಸ್ಥೆ ಇದು. ಎಸ್, ಶ್ರೀದೇವಿ ವೈದ್ಯಕೀಯ ಸಂಸ್ಥೆ ಯಾವುದೇ ಒಂದು ತಾರತಮ್ಯವಿಲ್ಲದೆ ವಿದ್ಯಾರ್ಥಿಗಳಿಗೆ ಒಂದು ವೈದ್ಯಕೀಯ ಶಿಕ್ಷಣವನ್ನು ನೀಡ್ತಿರೋದು ಅಲ್ಲದೆ ಅದೇ ರೀತಿ ವೈದ್ಯಕೀಯ ಸೇವೆಯನ್ನು ಕೂಡ ಸಾಕಷ್ಟು ವರ್ಷಗಳಿಂದ ನೀಡ್ತಾ ಬಂದಿದೆ. ಈ ಒಂದು ವೈದ್ಯಕೀಯ ಸಂಸ್ಥೆಯಲ್ಲಿ ನಾವಿವತ್ತು ಭಾಗಿಯಾಗಿದ್ದೀವಿ. ಅದೇ ರೀತಿ ನಾನು ನಿಮಗೆ ಒಬ್ಬ ವೈದ್ಯರನ್ನು ಕೂಡ ಪರಿಚಯ ಮಾಡಿಕೊಡ್ತೀನಿ. ಅವರು ಹೆಸರು ಶ್ರೀಧರ್ ಅಂತ. ಅವರು ನರರೋಗ ತಜ್ಞರು. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ, ಒಂದು ವೈದ್ಯಕೀಯ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಶ್ರೀದೇವಿ ವೈದ್ಯಕೀಯ ಸಂಸ್ಥೆಯಲ್ಲಿ ಶ್ರೀಧರ್ ಸರ್ ಅವರು ನರರೋಗ ತಜ್ಞರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ನರ ಅಂದ ತಕ್ಷಣ ನೆನಪಾಗುತ್ತೆ, ಮನೆಯಲ್ಲಿ ಯಾವ ರೀತಿ ಒಂದು ವೈರಿಂಗ್ ಸಿಸ್ಟಮ್ ಇರುತ್ತೆ, ಎಲೆಕ್ಟ್ರಿಕ್ ವೈರಿಂಗ್ ಸಿಸ್ಟಮ್ ಇರುತ್ತೆ. ನಮ್ಮ ದೇಹದಲ್ಲಿ ಕೂಡ ನರಗಳು ವೈರಿಂಗ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಏನೋ ಡ್ಯಾಮೇಜ್ ಆಗಿದೆ ಅಂದಾಗ ನಾವು ಯಾವಾಗ ಒಂದು ಸರ್ಕ್ಯೂಟನ್ನು ಸರಿ ಮಾಡೋದಕ್ಕೆ ಹೋಗ್ತೀವಿ, ಅದೇ ಥರ ನಮ್ಮ ದೇಹದಲ್ಲಿ ಯಾವುದೋ ಒಂದು ನರ ಡ್ಯಾಮೇಜ್ ಆಗಿದೆ ಅಂದಾಗ ನಮಗೇನೋ ಒಂದು ಪ್ರಾಬ್ಲಮ್ ಆಗ್ತದೆ ಅನ್ನೋದನ್ನ ಅದು ಸೂಚನೆಯನ್ನು ನೀಡುತ್ತೆ. ನಮ್ಮ ನರಗಳ ಬಗ್ಗೆ ಏನೆಲ್ಲ ನಮಗೆಲ್ಲ ಡೌಟ್ಸ್ ಇದೆ, ನರಗಳು ಅಂತ ಅಂದರೆ ಏನು, ನರಗಳ ರೋಗ ಯಾವ ರೀತಿ ಬರುತ್ತೆ, ನರಗಳ ಬಗ್ಗೆ ಒಂದಷ್ಟು ರೋಗ ಲಕ್ಷಣಗಳೇನು, ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, ಅದೆಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವೈದ್ಯರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಧರ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಸರ್, ಮೊದಲಿಗೆ ನಿಮ್ಮ ಪರಿಚಯ ಹಾಗೂ ಶ್ರೀದೇವಿ ವೈದ್ಯಕೀಯ ಸಂಸ್ಥೆಯ ಬಗ್ಗೆ ಹೇಳೋದಾದರೆ. ಮೇಡಮ್, ನನ್ನ ಹೆಸರು ಶ್ರೀಧರ್ ಎಸ್ ಅಂತ ಹೇಳಿ. ನಾನು ಪ್ರಸ್ತುತ ಈಗ ತುಮಕೂರಿನಲ್ಲಿ ವಾಸವಾಗಿದ್ದೇನೆ. ಆಲ್ಮೋಸ್ಟ್ ನಂದು ಪಿ ಯು ಸಿ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ನಡೆದಿದ್ದು, ಶಿರಾ. ಅದಾದಮೇಲೆ ಪಿ ಯು ತುಮಕೂರಲ್ಲಿ ಓದಿದ್ದು. ಅದಾದ ನಂತರ ನಂದು 13 ವರ್ಷ ಇಲ್ಲಿವರೆಗೂ ವೈದ್ಯಕೀಯ ವಿದ್ಯಾಭ್ಯಾಸ. ಫಸ್ಟ್ ಶಿವಮೊಗ್ಗ, ಆಮೇಲೆ ಮೈಸೂರು ಮೆಡಿಕಲ್ ಕಾಲೇಜ್ ಅಂತ ಹೇಳಿ. ಹಾಗೆ ಈಗ ನರರೋಗವನ್ನು ನಾನು ನಿಮ್ಹ್ಯಾನ್ಸ್ ಇನ್ಸ್ಟಿಟ್ಯೂಟಲ್ಲಿ ಕಲಿತದ್ದು. ಅದಾದ ನಂತರ ನಾನು ಹೇಳಬೇಕಂದ್ರೆ, ನಾನು ತುಮಕೂರಲ್ಲೇ ಒಂದು ಇಷ್ಟೊಂದು ವಿದ್ಯಾಭ್ಯಾಸ ಪಡೆದಾದ್ಮೇಲೆ ಒಂದು ಊರಿಗೆ ಒಂದು ಅಥವಾ ಜನರಿಗೆ ಒಂದು ಸೇವೆ ಮಾಡೋ ಮನೋಭಾವ ಇತ್ತು. ಹಾಗಾಗಿ ನಾನು ಎಲ್ಲೂ ನನ್ನ ಅಂದರೆ ಕಂಪ್ಲೀಟ್ ಆದಮೇಲೆ ನಾನು ಡೈರೆಕ್ಟಾಗಿ ತುಮಕೂರಿಗೆ ಬಂದೆ ಜಾಯ್ನ್ ಆಗಲಿಕ್ಕೆ. ತುಮಕೂರು ಬರಬೇಕು ಅಂದಾಗ ನನಗೆ ತುಂಬ ಡೌಟ್ಸ್ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ 2-3 ವಿದ್ಯಾಸಂಸ್ಥೆಗಳಿದೆ, ವೈದ್ಯಕೀಯ ಸಂಸ್ಥೆಗಳಿದೆ. ಎಲ್ಲದರದ್ದು ಅದೇ ಒಂದೇ ಅವರದ್ದೇ ಆದ ಒಂದು ಹೆಸರುಗಳಿದೆ. ಇಲ್ಲಿ ನಾನು ತುಂಬ ಕೇಳ್ಪಟ್ಟಿದ್ದೇನೆಂದರೆ ಸರ್ವಿಸ್ ಓರಿಯೆಂಟೆಡ್ ಹಾಸ್ಪಿಟಲ್. ಮೇಯ್ನಾಗಿ ಈಗ ನಾವು ಎಷ್ಟೇ ಮಾಡಿದ್ರು, ನಮಗೆ ಎಷ್ಟೇ ಒಂದು ಕಲ್ತಿದ್ರು, ಅದರದ್ದು ಜನಗಳಿಗೆ ತಲುಪಬೇಕು. ಆವಾಗಲೇ ಅದಕ್ಕೊಂದು ಅರ್ಥ ಇರುತ್ತೆ, ವಿದ್ಯಾಭ್ಯಾಸಕ್ಕೆ ನಾವು ಮಾಡಿರೋ ಕಲಿಕೆಗೆ ಅದು ಈಸಿಯಾಗಿ ತಲುಪ್ತಾ ಇದ್ದದ್ದು ನನಗೆ ಇಲ್ಲಿ ಅಂತ ತುಂಬ ಕೇಳ್ಪಟ್ಟೆ. ಜನಗಳಿರ್ಬೋದು ಅಥವಾ ನನ್ನ ಕೊಲೀಗ್ಸ್ ಇರ್ಬೋದು, ನನ್ನ ಜೂನಿಯರ್ಸ್ ಇರ್ಬೋದು, ಇಲ್ಲಿ ವರ್ಕ್ ಮಾಡಿದಂಥವ್ರು ಇರ್ಬೋದು, ಎಲ್ಲ ತುಂಬ ಪಾಸಿಟಿವ್ ಆಗಿ ಹೇಳಿದ್ರಿಂದ ನಾನು ಆ್ಯಕ್ಚುಲಿ ನಂದು ಕೋರ್ಸ್ ಮುಗಿದ ತಕ್ಷಣ ನಾನು ಎಲ್ಲೂ ಹೋಗಲಿಲ್ಲ, ಡೈರೆಕ್ಟಾಗಿ ನಾನು ಶ್ರೀದೇವಿಗೆ ಬಂದು ಜಾಯ್ನ್ ಆದೆ. ತುಂಬ ಖುಷಿಯಾಗಿ ಹೇಳ್ತೀನಿ ಅಂದರೆ ತುಂಬ ಪೇಷಂಟ್ಸ್ ಬರ್ತಾರೆ, ತುಂಬ ಖುಷಿಯಾಗಿ ಹೋಗ್ತಾರೆ. ಮೇನ್ ಏನಂತಂದರೆ ಸರ್ವಿಸ್ ಓರಿಯೆಂಟೆಡ್ ಹಾಸ್ಪಿಟಲ್ ಮೇಯ್ನಾಗಿ. ಸೊ ತುಂಬ ವೆಚ್ಚ ಏನು ಆಗದೇ ಇರುವಂಥದ್ದು ರೀತಿಯಲ್ಲಿ ನೀಡಬೇಕಾಗಿರುವಂಥ ಸೌಲಭ್ಯವನ್ನು ಕೊಟ್ಟು ಪೇಷಂಟ್ಗಳಿಗೆ ತುಂಬ ಗುಣಮಟ್ಟದವಾಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೀನಿ ಅಂತ ಹೇಳಿ ಖುಷಿ ಆಗ್ತಿದೆ.
ಅಂತಂದ್ರೆ ಈ ಒಂದು ಸಂಸ್ಥೆ ಬಗ್ಗೆ ನಾವು ಕೇಳ್ಪಟ್ಟಂಗೆ ಹುಲಿನಾಯ್ಕರ್ ಸರ್ ಅವರ ಸಾರಥ್ಯದಲ್ಲಿ ಮುನ್ನುಗ್ತಾ ಇರುವಂತಹ ಸಂಸ್ಥೆ ಇದು. ನಾನು ಹೇಳಿದಾಗೆ ಯಾವುದೇ ಒಂದು ತಾರತಮ್ಯವನ್ನ ಮಾಡದೆ ಸಾಕಷ್ಟು ವರ್ಷಗಳಿಂದ ಸೇವೆಗಳನ್ನ ಮಾಡ್ಕೊಂಡ್ಬಂದಿದೆ ಈ ಒಂದು ಸಂಸ್ಥೆಯಲ್ಲಿ. ಇವತ್ತಿನ ಬಗ್ಗೆ ನಾವು ಇವಾಗ ನರರೋಗ ಅಂತ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೀವಿ. ಆ ಒಂದು ರೋಗದ ಬಗ್ಗೆ ಮಾತನಾಡೋದಾದ್ರೆ, ನೀವು ನರರೋಗ ತಜ್ಞರಾಗಿರೋದ್ರಿಂದ ನರರೋಗ ಅಂದ್ರೆ ಹೇಗೆ, ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಅದರ ಲಕ್ಷಣಗಳೇನು? ಸಾಮಾನ್ಯವಾಗಿ ನಾವು ನರರೋಗ ಅಂದ ತಕ್ಷಣ ಭಯ ಬೀಳೋದು ಜಾಸ್ತಿ, ಜನಗಳಲ್ಲಿ ಒಂಥರ ಮೂಢನಂಬಿಕೆ ಮೂಡಿದೆ, ಎಷ್ಟೋ ನರರೋಗಗಳಿಗೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ಸು ಅಥವಾ ಮೂಢನಂಬಿಕೆಗಳು ಇನ್ನೂ ಇದೆ. ಇಷ್ಟೊಂದು ಎಜುಕೇಷನಲ್ಲಿ ಫಾರ್ವರ್ಡ್ ಆದರೂ, ಇಷ್ಟೊಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ, ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸಲ್ಲಿ ತುಂಬ ಹೊಸ ರೀತಿಯಲ್ಲಿ ರಿಸರ್ಚ್ ಆದರೂ ಸಹ ಜನಗಳಲ್ಲಿ ಎಲ್ಲೋ ಒಂದು ಕಡೆ ನರರೋಗ ಅಂದ ತಕ್ಷಣ ಅಯ್ಯೋ ಇದು ಗುಣ ಆಗಲ್ಲ, ಒಂದು ಸರಿ ಆಯಿತು ಇದು ಮತ್ತೆ ಆಗುತ್ತೆ, ಮತ್ತೆ ಗುಣ ಆಗಲ್ಲ, ಇದಕ್ಕೆ ಔಷಧಿ ಇಲ್ಲ, ಈ ಥರ ಇತ್ತು ಒಂದು ಸಿಚುಯೇಷನ್ ಎಷ್ಟು ಒಂದು 15-20 ವರ್ಷಗಳ ಕೆಳಗೆ. ಈಗ ತುಂಬ ಅನ್ವೇಷಣೆಗಳಾಗಿದೆ. ಈಗ ಒಂದು ಉದಾಹರಣೆ ಕೊಡ್ತೀನಿ, ಸ್ಟ್ರೋಕ್. ಈಗ ಸ್ಟ್ರೋಕ್ ಆಗಿದಾಗ ಏನಾಗುತ್ತೆ, ಈಗ ಪೇಷಂಟ್ಸು ಹಾಸ್ಪಿಟ್ಲಿಗೆ ಬರೋದಿಲ್ಲ, ಎಷ್ಟೋ ಸರಿ ಆಯುರ್ವೇದಿಕ್ ಕಡೆ ಹೋಗೋದು ಅಥವಾ ನಾಟಿ ಔಷಧಿ ಕಡೆ ಹೋಗೋದು ಮಾಡ್ತಾರೆ, ಅಲ್ಲಿ ಏನೋ ಒಂದು ಟ್ರೀಟ್ಮೆಂಟ್ ತಗೊಳ್ತಾರೆ, ಅದು ಆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಆಗ್ಬೋದು, ಅದೇ ನೆಕ್ಸ್ಟ್ ಮುಂದೆ ಅದೇ ಸ್ಟ್ರೋಕ್ ಯಾಕಾಯಿತು, ಏನಕ್ಕಾಯಿತು, ಮುಂದೆ ಬರಬಹುದಾ, ಅದರಿಂದ ಮತ್ತೆ ತೊಂದರೆ ಆಗ್ಬೋದು, ಇದು ಏನನ್ನು ಅಡ್ರೆಸ್ ಮಾಡೋದಿಲ್ಲ. ಸೊ ಈಗ ಏನಾಗುತ್ತೆ, ಅಲ್ಲಿ ಹೋಗ್ತಾರೆ ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ 2nd ಸರಿ 3rd ಸರಿ ಸ್ಟ್ರೋಕ್ ಆಗಿ ಬರ್ತಾರೆ. ಅದೇ ಈಗ ಒಂದು ಎವಲ್ಯೂಷನ್ ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ಸ್ಟ್ರೋಕ್ ಆಗಿ ವಿತಿನ್ 3-4 ಗಂಟೆ ಒಳಗಡೆ ಬಂದರೆ, ಯಾವಾಗ ನಾವು ಹಾರ್ಟಿಗೆ ಕೆಲವೊಂದು ಇಂಜೆಕ್ಷನ್ ಕೊಟ್ಟು ಕರಗಿಸ್ಲಿಕ್ಕೆ ಇರ್ತದೆ ವ್ಯವಸ್ಥೆ, ಈಗ ಮೆದುಳಿಗೂ ಬಂದಿದೆ ಅದು. ಈಗ ಲಾಸ್ಟ್ 10 ಇಯರ್ಸಿಂದ ತುಂಬ ಟ್ರಯಲ್ಸ್ ಆಗಿ 3-4 ಗಂಟೆ ಒಳಗಡೆ ಬರೋ ಪೇಷೆಂಟ್ಗೆ ನಾವು ಕೆಲವೊಂದು ಸ್ಪೆಸಿಫಿಕ್ ಆಗಿ ಬ್ಲಡ್ ಕ್ಲಾಟ್ ಕರಗೋ ರೀತಿ ಇಂಜೆಕ್ಷನ್ಸ್ ಕೊಟ್ಟರೆ ಪೇಷೆಂಟ್ಗೆ ಆಲ್ಮೋಸ್ಟ್ 1/4 ಭಾಗ ಆವಾಗಲೇ ಗುಣ ಆಗ್ತದೆ. ಎಷ್ಟೋ ಸರಿ ಪೇಷೆಂಟ್ಸ್ 3-6 ತಿಂಗಳು ಬೆಡ್ಡಲ್ಲಿರೋದು ಅಥವಾ ವೀಲ್ಚೇರ್ಲಿರುವಂಥ ಪರಿಸ್ಥಿತಿ ಕಡಿಮೆ ಆಗ್ತದೆ. ಮತ್ತು ಇಮಿಡಿಯೇಟ್ ಆಗಿ ನಾವು ಕೆಲವೊಂದು ಟ್ರೀಟ್ಮೆಂಟ್ ಕೊಡೋದ್ರಿಂದ ಅಥವಾ ಸರ್ಜಿಕಲ್ ಆಪ್ಷನ್ಸ್ ಇರೋದ್ರಿಂದ ಪೇಷೆಂಟ್ಸು ತೀವ್ರತೆ ಜಾಸ್ತಿಯಾಗಿ ಜೀವಕ್ಕೆ ಹಾನಿಯಾಗುವಂಥದ್ದಾಗಲಿ, ತುಂಬ ಮುಂದೆ ರಿಕವರಿ ಆಗದೇ ಇರುವಂಥ ಸ್ಟೇಜಿಂದ ನಾವು ಪ್ರಿವೆಂಟ್ ಮಾಡ್ಬೋದು, ಒಂದು ಅದು ಒಂದು ಆಸ್ಪೆಕ್ಟು. ಇನ್ನೊಂದು ಸಾಮಾನ್ಯವಾಗಿ ನೋಡೋದು ಫಿಟ್ಸ್ ಮೂರ್ಛೆ ರೋಗ, ಅದು ಒಂದು ಭಾಳ ಮೂಢನಂಬಿಕೆ, ಇನ್ನೂ ಹೋಗಲಾಡಿಸ್ಲಿಕ್ಕೆ ಭಾಳ ಕಷ್ಟ ಆಗ್ತಿದೆ. ಈಗನು ಎಷ್ಟೋ ಜನ ಫಿಟ್ಸ್ ಅಂದ ತಕ್ಷಣ ಹೇಳ್ಬಿಟ್ಟು ದೇವರು ದಿನರು ಆ ಥರ ಇದಕ್ಕೆ ಹೋಗ್ತಾರೆ, ಅಲ್ಲಿದು ಏನೋ ಔಷಧಿಗಳು ಕೊಡ್ತಾರೆ, ಮತ್ತು ಪೇಷೆಂಟ್ಸ್ಗೆ ಅದು ಕಡಿಮೆ ಆಗೋದಿಲ್ಲ. ಕೆಲವೊಂದು ಸರಿ ಏನಾಗುತ್ತೆ, ಕಂಟಿನ್ಯೂಸ್ ಫಿಟ್ಸ್ ಬರ್ತಾ ಇದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಆ ಟೈಮಲ್ಲಿ ಹಾರ್ಟಿಗೆ ತೊಂದರೆ ಆಗ್ಬೋದು, ಸಡನ್ನಾಗಿ ಡೆತ್ ಸಹ ಆಗುತ್ತೆ. ಫಿಟ್ಸ್ ಅನ್ನೋದು ಭಯ ಬೀಳುವಂಥ ರೋಗ ಅಲ್ಲ. ನಾರ್ಮಲ್ ಆಗಿ 100 ಜನ ತಗೊಂಡ್ರೆ 10 ಜನಕ್ಕೆ ಲೈಫ್ ಟೈಮಲ್ಲಿ ಒಂದ್ಸರಿ ಏನೂ ಕಾರಣ ಇಲ್ಲದೆ ಫಿಟ್ಸ್ ಬರ್ಬೋದು, ಏನೂ ಕಾರಣ ಇಲ್ಲದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅನ್ನೋದನ್ನು ನೀಟಾಗಿ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ, ನರರೋಗದ ಹತ್ರ ತೋರಿಸ್ಕೊಂಡ್ರೆ ಬೇಕಾದಂಥ ಟೆಸ್ಟ್ಗಳು MRI ಅಂತ ಇರ್ಬೋದು, CT ಇರ್ಬೋದು ಅಥವಾ EEG ಅಂತ ಇರ್ಬೋದು, ಅದನ್ನು ನೋಡಿಕೊಂಡು ಇದು ಮುಂದೆ ಬರಬಹುದಂಥದ್ದು ಕಾಯಿಲೆನ ಅಥವಾ ಒಂದು ಸರಿ ಬಂದು ಹೋಗೋಂಥ ಕಾಯಿಲೆನ, ಅದಕ್ಕೆಲ್ಲ ಥರನೇ ರೀತಿ ಟ್ರೀಟ್ಮೆಂಟ್ ಇರ್ತದೆ. ನಾವು ಡಿಲೇ ಮಾಡೋದ್ರಿಂದ ಏನಾಗ್ತದೆ, ಮೆದುಳಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು, ಕೆಲವೊಂದು ಸರಿ ಗಡ್ಡೆ ಫಿಟ್ಸ್ ರೀತಿ ಕಾಣಿಸ್ಕೊಳ್ಬೋದು, ಸ್ಟ್ರೋಕ್ ಫಿಟ್ಸ್ ರೀತಿ ಕಾಣಿಸ್ಕೊಳ್ಬೋದು, ಅದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ನಾವು ಅದನ್ನು ತೆಗೆದೆ ನಾವು ಅದನ್ನು ಮುಂದೆ ಏನು ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಜನಗಳು ಸ್ವಲ್ಪ ಆದಷ್ಟು ಎಚ್ಚೆತ್ಕೊಂಡು ಆ ಥರ ತೊಂದರೆಗಳಾದ ತಕ್ಷಣ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಬಂದರೆ ಎಷ್ಟೋ ಕಾಯಿಲೆಗಳನ್ನ ಇಮಿಡಿಯೇಟಾಗಿ ಗುಣ ಮಾಡ್ಬೋದು, ಮತ್ತು ಮುಂದೆ ಆಗುವಂಥ ಎಷ್ಟೋ ತೊಂದರೆಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ ಲೈಫ್ ಕೊಡ್ಬೋದು. ಅಂದರೆ ನಮ್ಮ ಆರೋಗ್ಯದಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ ಅಂದ ತಕ್ಷಣ ವೈದ್ಯರನ್ನ ಭೇಟಿ ಮಾಡಬೇಕು, ಇಲ್ಲ ನಾನೇ ಸರಿ ಮಾಡ್ಕೋತೀನಿ ಅನ್ನೋದ್ರಲ್ಲಿ ನಾವು ಇನ್ನಷ್ಟು ತೊಂದರೆಗೆ ಮುನ್ನುಗ್ತಾ ಇರ್ತೀವಿ. ಸರ್, ನೀವು ಹೇಳಿದಾಗೆ ಇವಾಗ ಹೇಳಿದ್ರಿ ಫಿಟ್ಸ್ ಅಂತ ಹೇಳ್ಬೋದು, ಅದೇ ರೀತಿ ಸ್ಟ್ರೋಕ್ ಆಗುತ್ತೆ, ಈ ರೀತಿ ಎಲ್ಲ ಇರುತ್ತೆ ಪ್ರಾಬ್ಲಮ್ಸ್ ಅಂತ. ನಮಗೆ ಇವಾಗ ಫಿಟ್ಸ್ ಬರ್ತಿದೆ ಅಂತ ಅಂದ್ರೆ ಅಥವಾ ಒಂದ್ಸಲಿ ಬಂದೋಗಿರುತ್ತೆ, ಏನೋ ನಮಗೆ ಗೊತ್ತಾಗಿರೋದಿಲ್ಲ, ಸಿಂಪ್ಟಮ್ಸ್ ಎಲ್ಲ ಯಾವ ರೀತಿ? ಫಿಟ್ಸ್ ಅಂದ್ರೆ ಸಾವಿರಾರು ರೀತಿ ಇದೆ. ಕಾಮನ್ ಆಗಿ ನಾವು ನೋಡೋದು ಏನಂದ್ರೆ ಕೈಕಾಲ್ ಶೇಕ್ ಆಗುತ್ತೆ, ಜನ ಅದೇ ಹೇಳೋದು ಫಿಟ್ಸ್ ಅಂದ್ರೆ ಜನಕ್ಕೆ ಏನಂದ್ರೆ ಕೈಕಾಲ್ ಶೇಕ್ ಆದ್ರೆ ಅಷ್ಟೇ ಫಿಟ್ಸ್ ಅಂತ. ಬಟ್ ಬೇರೆ ತರದ ರೀತಿಯಲ್ಲಿರುತ್ತೆ, ಕೆಲವೊಂದ್ಸರಿ ಏನಾಗುತ್ತೆ, ಎಸ್ಪೆಷಲಿ ಸ್ಕೂಲಲ್ಲಿ ಮಕ್ಕಳು ಸುಮ್ಮನೆ ನೋಡ್ತಾ ಇರ್ತಾರೆ ಬೋರ್ಡಲ್ಲಿ, ಏನೂ ರೆಸ್ಪಾಂಡ್ ಮಾಡಲ್ಲ, ಪೇಜ್ ಏನ್ ಹೇಳ್ತಾರೆ ಟೀಚರ್ಸು ಇನ್ಅಟೆಂಟಿವ್ ಅಂತ. ಕೆಲವೊಂದ್ಸರಿ ಏನಾಗುತ್ತೆ, ಆಬ್ಸೆಂಟ್ ಸೀಜರ್ಸ್ ಅಂತ ಹೇಳ್ತೀವಿ, ಆಬ್ಸೆಂಟ್ಸ್ ಅಂದ್ರೆ ಆಬ್ಸೆಂಟ್ ಮೈಂಡ್ ಅಷ್ಟೇ ಆ ಟೈಮಲ್ಲಿ, ಅವ್ರಿಗೆ ಏನೋ ನೊರೆ ಬರಲ್ಲ, ನಾಲ್ಗೆ ಕಚ್ಚಲ್ಲ, ಕೈಕಾಲ್ ಏನೂ ಒದ್ದಾಡೋದಿಲ್ಲ, ಆ ಥರ ಇರ್ಬೋದು. ಕೆಲವೊಂದ್ಸರಿ ಏನಾಗುತ್ತೆ, ನೀವು ಇನ್ನೊಂದು ಥರದ ಫಿಟ್ಸಲ್ಲಿ ಎಸ್ಪೆಷಲಿ ನೀವು ಹೇಳೋದು ಏನೂ ಅರ್ಥ ಆಗಲ್ಲ ಪೇಷೆಂಟ್ಗೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಬಟ್ ಏನೇನೋ ಮಾತಾಡ್ತಾ ಇರ್ತಾರೆ, ನೀವು ಗಮನ ಇಲ್ಲ ಅಂತ ಅಂದ್ಕೊಳ್ಬೋದು, ಬಟ್ ಅದು 5-10 ನಿಮಿಷ ಅವ್ರಿಗೆ ಗಮನ ಇರೋದಿಲ್ಲ, ಏನೋ ಲಿಪ್ಸ್ ಚಪ್ಪರಿಸ್ತಾ ಇರ್ತಾರೆ ಅಥವಾ ಕೈ ಏನೋ ಮಾಡ್ತಾ ಇರ್ತಾರೆ, ನೋಡಿದ್ದನ್ನೇ ನೋಡ್ತಾ ಇರ್ತಾರೆ. ಸೊ ಫಿಟ್ಸ್ ಅನ್ನೋದು ಸಾವಿರಾರು ತರನಾದ ರೀತಿಯಲ್ಲಿರುತ್ತೆ, ಎಲ್ಲರಿಗೂ ಈ ಥರ ಕೈಕಾಲು ಶೇಕ್ ಆಗಬೇಕು ಅಂತ ಇಲ್ಲ. ಸೊ ಜನಗಳಿಗೆ ಅದೊಂದು ಮೂಡ್ ನಮಗೆ ಕೈಕಾಲು ಶೇಕ್ ಆದರೆ ಮಾತ್ರ ಫಿಟ್ಸು, ಬೇರೆ ಥರದಲ್ಲಿ ಫಿಲ್ಲೇ ಫಿಟ್ಸ್ ಇಲ್ಲ, ಏನೋ ಒಂದು ಅವ್ರು ಇನ್ಅಟೆಂಟಿವ್ ಇರ್ಬೋದು, ಇಲ್ಲ ಬೇರೆ ಏನೋ ಅವ್ರಿಗೇನು ಡಿಸ್ಇಂಟ್ರೆಸ್ಟ್ ಇರ್ಬೋದು, ಆ ಥರ ಹೇಳಿ ನೆಗ್ಲೆಕ್ಟ್ ಮಾಡೋದು ತುಂಬ ಸರಿ ಆಗುತ್ತೆ. ಅದು ದೊಡ್ಡದಾಗಾದಾಗ ಏನಾಗುತ್ತೆ, ಈ ಥರ ಕೈಕಾಲು ಶೇಕ್ ಆಗೋದು ಆಗುತ್ತೆ. ಆ ಥರ ಆದಾಗ ಪ್ಯಾನಿಕ್ ಆಗಬಾರ್ದು, ಇಮಿಡಿಯೇಟಾಗಿ ಆ ಥರ ಆದಾಗ ಒಂದು ಸೇಫ್ ಎನ್ವಿರಾನ್ಮೆಂಟಿಗೆ ಕರ್ಕೊಂಡು ಹೋಗ್ಬೇಕು ಪೇಷೆಂಟ್ನ. ಈಗ ಅವ್ರು ಏನೋ ಒಂದು ಫೈಲ್ ಹತ್ರ ವರ್ಕ್ ಮಾಡ್ತಿರ್ತಾರೆ, ಎಲೆಕ್ಟ್ರಿಕ್
ಬ್ರಿಡ್ಜ್ ಹತ್ರ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಹೈಟ್ಸಲ್ಲಿ ಇರ್ತಾರೆ. ಸೊ ಅವಾಗ ಇಮಿಡಿಯೇಟ್ ಆಗಿ ಸೇಫ್ ಸರೌಂಡಿಂಗ್ ಕರ್ಕೊಂಡು ಹೋಗಬೇಕು. ಹತ್ತಿರದಲ್ಲಿ ಯಾವುದು ಹೆವಿ ಆಬ್ಜೆಕ್ಟ್ಸ್ ಅಥವಾ ಶಾರ್ಪ್ ಆಬ್ಜೆಕ್ಟ್ಸ್ ಏನು ಇರಬಾರ್ದು, ಇಂಜುರಿ ಆಗಂಥ ಹೆವಿ ಮೆಟಲ್ಸ್ ಏನು ಇರಬಾರ್ದು. ಒದ್ದಾಡ್ತಾ ಇದ್ದಾಗ ದಯವಿಟ್ಟು ಕಬ್ಬಣ ಗಿಬ್ಬಣ ಏನೂ ಕೊಡಬೇಡಿ, ಅದರಿಂದ ಏನೂ ಕಡಿಮೆ ಆಗೋದಿಲ್ಲ. ಅದೊಂದು ಮೂಢನಂಬಿಕೆ, ಕಬ್ಬಣ ಕೊಟ್ವಿ ಕಡಿಮೆ ಆಯಿತು ಅಥವಾ ಕಡಿಮೆ ಆಗುತ್ತೆ ಅಂತ, ಅದರಿಂದ ಇಂಜುರಿ ಆಗುವಂಥ ಚಾನ್ಸಸ್ ಜಾಸ್ತಿ. ಈಗ ಪೇಷೆಂಟಿಗೆ ಕೈ ಕಾಲು ಹೋದ್ರೆ ತಾನೆ ಕಬ್ಬಣ ಕೊಡ್ತೀರಿ, ಹೊಡ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ, ಇಂಜುರಿ ಆಗುವಂಥ ಚಾನ್ಸಸ್ ಜಾಸ್ತಿ, ಬೋನ್ಸ್ ಬ್ರೇಕ್ ಆಗುತ್ತೆ ಕೆಲವೊಂದ್ಸರಿ ನೀವು ಟೈಟಾಗಿ ಇಟ್ಕೊಳಕ್ಕೆ ಹೋದಾಗ. ಏನೂ ಮಾಡಬಾರ್ದು, ಮಗ್ಲಿಂಗ್ ಮಲಗಿಸ್ಬೇಕು ಒಂದು ಕಡೆಗೆ, ಒಂದು ಕಡೆ ಮಗ್ಲಿಂಗ್ ಮಲಗಿಸಿ ಬಾಯಿಂದ ನೊರೆ ತುಂಬ ಬರ್ತಾ ಇರುತ್ತೆ, ಅದು ಹೊರಗಡೆ ಹೋಗಬೇಕು. ಅದು ಒಳಗಡೆ ಹೋದ್ರೆ ಏನಾಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸೊ ಮೇಯ್ನ್ ಆಗಿ ಮಾಡುವಂಥದ್ದು ಒಂದು ಸೇಫ್ ಎನ್ವಿರಾನ್ಮೆಂಟಲ್ಲಿ ಇಡಬೇಕು, ಮಗ್ಲಿಗೆ ಮಲಗಿಸ್ಬೇಕು, ಕೈಗೆ ಏನು ಕೊಡಬಾರ್ದು. ಸ್ವಲ್ಪ ಹೊತ್ತಾದ್ಮೇಲೆ ತಾನೇ ಕಡಿಮೆ ಆಗುತ್ತೆ, ಆ ಕಡಿಮೆ ಆಗಿ ಸ್ವಲ್ಪ ಎಚ್ಚರ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಆ ಎಚ್ಚರ ಆಗೋಷ್ಟರಲ್ಲಿ ಒಂದ್ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಬೇಸಿಕ್ ಫೆಸಿಲಿಟೀಸ್ ಏನೇನಿರುತ್ತೆ ಅದೆಲ್ಲ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಸರಿ, ಒಂದು ಇವಾಗ ಫಿಟ್ಸ್ ಬರೋರಿಗೆ ಅಂದರೆ ಚಿಕ್ಕ ಮಕ್ಕಳಲ್ಲೂ ನೋಡ್ಬೋದು ಅಥವಾ ದೊಡ್ಡವರಲ್ಲೂ ನೋಡ್ಬೋದು, ಇದು ಅಂದರೆ ಸುಮಾರು ತೋರಿಗೆ ಪ್ರಜ್ಞೆ ಇರೋದಿಲ್ಲ. ನೀವು ಹೇಳಿದ್ರಿ ಪ್ರಜ್ಞೆ ಬರೋದಕ್ಕಿಂತ ಮುಂಚೆನೂ ಕೂಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು ಅಥವಾ ಅವ್ರು ಸಮಾಧಾನ ಆದಮೇಲೆ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು ಅಂತ. ಈ ಒಂದು ಚಿಕಿತ್ಸೆ ಸಂಪೂರ್ಣವಾಗಿ ಒಂದು ಕಾಯಿಲೆ ವಾಸಿ ಆಗೋದಕ್ಕೆ ಎಷ್ಟು ದಿನ ತಗಲುತ್ತೆ ಮೇಡಮ್? ಇದು ಆ್ಯಕ್ಚುಲಿ ಏನಂತಂದರೆ ಕಾರಣದ ಮೇಲೆ ಡಿಪೆಂಡ್ ಆಗುತ್ತೆ. ಫಿಟ್ಸ್ಗೆ ಸಾವಿರಾರು ರೀತಿ ಕಾರಣ ಇದೆ. ಎಸ್ಪೆಷಲಿ ಮಕ್ಕಳಲ್ಲಿ ಬರೋದಕ್ಕೆ ಜೆನೆಟಿಕ್ ಅಂಶ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸೊ ಎಲ್ರಿಗೂ ಜೆನೆಟಿಕ್ ಇರೋರ್ಗೆ ಎಲ್ಲರಿಗೂ ಲೈಫ್ ಲಾಂಗ್ ಫಿಟ್ಸ್ ಇರುತ್ತೆ ಅಂತಲೂ ಅಲ್ಲ. ಕೆಲವೊಂದು ಏನಾಗುತ್ತೆ, ಮಕ್ಕಳಲ್ಲಿ 5-6 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಲ್ಲಿ ಮಕ್ಕಳು ಇನ್ನೂ ಅದಕ್ಕಿಂತ ಹದಿಹರೆಯದು 1-2-3 ವರ್ಷದಲ್ಲೂ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಜ್ವರದರ ಜೊತೆ ಬರುತ್ತೆ, ಅದನ್ನು ಫೆಬ್ರೈಲ್ ಕನ್ವರ್ಜನ್ ಅಂತ ಅಥವಾ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೀವಿ. ಜ್ವರದಿಂದ ಬರುವಂಥದ್ದು ಏನಾಗುತ್ತೆ, ಯೂಶ್ವಲಿ 6 ವರ್ಷ ಆದಮೇಲೆ ಬರೋಲ್ಲ. ಕಾಮನ್ ಆಗಿ ಜ್ವರ ಬರೋ ಟೈಮಲ್ಲೇ ಬರುತ್ತೆ, ಜ್ವರ ಜಾಸ್ತಿ ಇದ್ದಾಗ ಬರುತ್ತೆ, ಬೇರೆ ಟೈಮಲ್ಲಿ ಇರೋದಿಲ್ಲ. ಆ ಟೈಮಲ್ಲಿ ನಾವು ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಫಿಟ್ಸ್ ಬರೋಲ್ಲ, ಮತ್ತು 5-6 ವರ್ಷ ಆದಮೇಲೆ ಬೆಳವಣಿಗೆ ಆಗ್ತಾ ಸರಿ ಹೋಗುತ್ತೆ. ಕೆಲವೊಂದು ಫಿಟ್ಸ್ 1-10-12 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ, ಅದನ್ನು ಜನರಲೈಸ್ಡ್ ಇಡಿಯೋಪತಿಕ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಅದು ಕೆಲವೊಂದ್ಸರಿ 20-30 ವರ್ಷ ಆದಮೇಲೆ ತಾನಾಗೆ ಕಡಿಮೆ ಆಗುತ್ತೆ. ಅವೆಲ್ಲದಕ್ಕೂ ಒಂದು ಜೆನೆಟಿಕ್ ಅಂಶ ಇದ್ದೇ ಇರುತ್ತೆ. ಎಲ್ಲರೂ ಅದನ್ನು ಟೆಸ್ಟ್ ಮಾಡಲ್ಲ, ಯಾಕಂತಂದರೆ ಅದು ಟೆಸ್ಟ್ ಮಾಡೋದ್ರಿಂದ ನಮಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು ಚೇಂಜ್ ಆಗಲ್ಲ. ಸೊ ಯೂಶ್ವಲಿ ಕೆಲವೊಂದು ಮೆಡಿಕೇಷನ್ಸು ಫಿಟ್ಸ್ಗೆ ಕೊಡ್ತೀವಿ, 3-5 ವರ್ಷ ಕೋರ್ಸು, ಮತ್ತು ಅದು ಟೆಸ್ಟ್ಗಳು ನೋಡಿಬಿಟ್ಟು ಅದಾದಮೇಲೆ ಬಂದಿಲ್ಲ ಫಿಟ್ಸು 3-5 ವರ್ಷ ಅಂತಂದರೆ ಆಮೇಲೆ ಮತ್ತೆ ನಾವು EEG MRI ಅಂತ ಮಾಡ್ತೀವಿ. ಸೊ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಗೊತ್ತಾಗುತ್ತೆ ಬ್ರೈನಲ್ಲಿ. ಸೊ ಏನೂ ರಿಸ್ಕ್ ಫ್ಯಾಕ್ಟರ್ ಇಲ್ಲ ಅಂದರೆ ಸಾಮಾನ್ಯವಾಗಿ 3-5 ವರ್ಷದ ಕೋರ್ಸಲ್ಲಿ ಕಡಿಮೆ ಆದರೆ ನಿಲ್ಲಿಸ್ಬಿಡ್ತೀವಿ, ಅದನ್ನು ನಿಧಾನ ನಿಲ್ಲಿಸ್ಬಿಡ್ತೀವಿ. ಬಟ್ ಕೆಲವೊಬ್ಬರಲ್ಲಿ ವೆರಿ ರೇರ್ ಆಗಿ 1 ಲಕ್ಷದಲ್ಲಿ ಒಬ್ಬರಿಗೆ 10 ಲಕ್ಷದಲ್ಲಿ ಒಬ್ಬರಿಗೆ ಜೆನೆಟಿಕಲಿ ಮ್ಯೂಟೇಷನ್ ಇರುತ್ತೆ. ಅದೇನಾಗುತ್ತೆ, ಮಗು ಹುಟ್ಟಿದಾಗಿ 1-2 ವರ್ಷದಿಂದಲೇ ಸ್ಟಾರ್ಟ್ ಆಗುತ್ತೆ ಫಿಟ್ಸು. 3-4 ರೀತಿ ಫಿಟ್ಸ್ ಬರುತ್ತೆ, ಒಂದೇ ಥರ ಬರೋದಿಲ್ಲ, ಅದರಿಂದ ಬೆಳವಣಿಗೆ ಕುಂಠಿತ ಆಗುತ್ತೆ. ಅಂಥವ್ರಲ್ಲಿ ಮಾತ್ರ ಕೆಲವೊಂದ್ಸರಿ ಲೈಫ್ ಲಾಂಗ್ ಕೊಡಬೇಕಾಗುತ್ತೆ. ಓಕೆ ಸರ್, ಇವಾಗ ಇನ್ನೊಂದು ಡೌಟ್ ಏನಪ್ಪಾ ಅಂದರೆ, ಸಣ್ಣ ಮಕ್ಕಳು ಇರ್ತಾರಲ್ಲ ಮನೆಯಲ್ಲಿ, ಎಲ್ಲ ಪೇರೆಂಟ್ಸಲ್ಲೂ ಒಂದು ಭಯ ಇರುತ್ತೆ. ಜ್ವರ ಬಂದಾಗ ಜಾಸ್ತಿ ಈ ಥರ ಮಕ್ಕಳು ಏನೋ ಒಂಥರ ಬಿಹೇವ್ ಮಾಡ್ತಾರೆ, ಕೈಯೆಲ್ಲ ಹಿಡಿತಾರೆ, ಅಳ್ತಾರೆ, ಅಂದರೆ ಮೂರ್ಛೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಫಸ್ಟ್ ಏಡ್ ಏನಾದಕ್ಕೆ ಪ್ರಥಮ ಚಿಕಿತ್ಸೆ? ಅದೇ ಈಗ ಹೇಳಿದ್ನಲ್ಲ, ತುಂಬ ಎಕ್ಸೆಸಿವ್ ಕ್ರೈಯಿಂಗಿಂದನೂ ಕೆಲವೊಂದ್ಸರಿ ಇಂಡ್ಯೂಸ್ ಆಗುತ್ತೆ. ತುಂಬ ಹತ್ತಾಗ ಉಸಿರಾಟದಲ್ಲಿ ಈಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ, ಅದು ಒಂದು ಟ್ರಿಗರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ಟೆಂಪ್ರೇಚರ್ ತುಂಬ ಜಾಸ್ತಿ ಇದ್ದಾಗ 102-103 ಹೋದಾಗ ಈ ಥರ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ಸ್ವಲ್ಪ ತಣ್ಣೀರು ಬಟ್ಟೆ ಹಾಕಿ ಟೆಂಪ್ರೇಚರ್ ಕಡಿಮೆ ಮಾಡಬೇಕು. ಒಂದು ಆ ಥರ ಒದ್ದಾಡ್ತಿದ್ರೆ ಅಳತಿದ್ರೆ ಸಮಾಧಾನ ಮಾಡಬೇಕು. ತುಂಬ ಅಳ್ತಾ ಇದ್ದಷ್ಟು ಅಗ್ರಿವೇಟ್ ಜಾಸ್ತಿ ಅಂದರೆ ಸಮಸ್ಯೆ ಇನ್ನೂ ದ್ವಿಗುಣ ಆಗುತ್ತೆ. ಸೊ ಸಮಾಧಾನ ಮಾಡಬೇಕು. ಮತ್ತು ಆ ಥರ ಎಪಿಸೋಡ್ ಆದಾಗ ನಾನು ದೊಡ್ಡವ್ರಿಗೆ ಹೇಗೆ ಹೇಳಿದೆ, ಅವ್ರಿಗೆ ಮಗು ಅದೇ ಥರ ಸೈಡಲ್ಲಿ ಮಲ್ಚೆ ಥರ ಬಂದರೆ ನಾಲ್ಗೆ ಕಟ್ಕೊಳ್ದಿರೋ ರೀತಿ, ಬಾಯಿಂದ ನೊರೆ ಉಸಿರಾಟಕ್ಕೆ ಹೋಗದಿರೋ ರೀತಿ ಕಾಪಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಜ್ವರ ಕಡಿಮೆ ಆದಾಗ ಸಾಮಾನ್ಯವಾಗಿ ಅದು ಕಡಿಮೆ ಆಗುತ್ತೆ. ರೇರ್ ಆಗಿ ಕೆಲವೊಬ್ಬರಲ್ಲಿ ಮಾತ್ರ ಜ್ವರ ಇಲ್ಲದೆ ಇದ್ರೂ ಅದು ಕನ್ವರ್ಟ್ ಆಗುತ್ತೆ ಮತ್ತೆ ಫಿಟ್ಸು. ಜ್ವರ ಇಲ್ಲದೆ ಇದ್ರೂ ಬರೋ ರೀತಿ ಕನ್ವರ್ಟ್ ಆಗುತ್ತೆ. ಎಲ್ಲದಕ್ಕೂ ಮೆಡಿಸಿನ್ಸ್ ಇದೆ. ಮೆಡಿಸಿನ್ಸ್ ಕೊಡೋದ್ರಿಂದ ಮುಂದೆ ಆಗೋ ಎಷ್ಟೋ ಕಾಂಪ್ಲಿಕೇಶನ್ಸು ಕಡಿಮೆ ಆಗುತ್ತೆ. ಅದು ಒಂದು ಸರಿ ಕೊಟ್ಟು ಅಥವಾ ಕೆಲವೊಂದು ಸರಿ ಏನಾಗುತ್ತೆ, 1 ವರ್ಷ ಬಂದಿಲ್ಲ ಅಂತೇಳಿ ತಾನಾಗೆ ಸ್ಟಾಪ್ ಮಾಡ್ತಾರೆ. ಬಟ್ ಅದು 2-3 ಇಯರ್ಸ್ ನಾವು ಕೊಡಲೇಬೇಕು, ಬಂದಿಲ್ಲ ಅಂದರೆ ಚೆನ್ನಾಗಿದ್ರು. ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಯೂಶ್ವಲಿ ಮಗು ಚೆನ್ನಾಗುತ್ತೆ, ಬೆಳವಣಿಗೆ ಕುಂಠಿತ ಆಗೋದಿಲ್ಲ. ಯಾಕಂದರೆ ಒಂದ್ಸರಿ ಏನಾದರೂ ಜ್ವರ ಬಂದರೆ ಮೆದುಳಿಗೆ ಏನಾದರೂ ಹರಡಕ್ಕೆ ಶುರು ಆದರೆ ಬೆಳೆಯೋ ಮಗುಗೆ ಮೆದುಳು ಜ್ವರಕ್ಕಾದರೆ ಕೆಲವೊಂದ್ಸರಿ ಆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗಲಿಲ್ಲ ಮೆದುಳು ಜ್ವರಕ್ಕೆ ಅಂದರೆ ಲೈಫ್ ಲಾಂಗ್ ಮಕ್ಕಳಿಗೆ ವ್ಯಾಧಿ ಇರುತ್ತೆ. ಅಂದರೆ ಅದು ಸೀಕ್ವೆಲ್ ಅಂತ ಹೇಳ್ತೀವಿ, ಅದು ಬುದ್ಧಿಮಂದತೆ ಆಗ್ಬೋದು, ಡಿಸ್ಟೋನಿಯಾ ಅಂತ ಹೇಳಿ ಅಬ್ನಾರ್ಮಲ್ ಪೋಸ್ಚರಿಂಗ್ ಆಗ್ಬೋದು, ಫಿಟ್ಸ್ ಆಗ್ಬೋದು, ಬೆಳವಣಿಗೆಯಲ್ಲಿ ಕುಂಠಿತ ಆಗ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ನಾವು ಕರೆಕ್ಟಾಗಿ ಆ ಟೈಮಿಗೆ ನಾವು ಜ್ವರನ ಅಥವಾ ಮೆದುಳು ಜ್ವರನ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ, ಸೊ ಏನೇ ಇರಲಿ ಸ್ವಲ್ಪ ಅವರ ಮಟ್ಟಕ್ಕಾಗುವಂಥ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಡಾಕ್ಟರ್ ಅಟೆನ್ಷನ್ಗೆ ತರೋದು ಬಹಳ ಇಂಪಾರ್ಟೆಂಟ್. ಸರ್, ಇವಾಗ ಏನು, ಇವಾಗ ಕೆಲವೊಂದು ಜನಕ್ಕೆ ಗೊತ್ತಾಗುತ್ತೆ ಟ್ರೀಟ್ಮೆಂಟ್ ಕೊಡಿಸ್ಬಿಡ್ತಾರೆ, ಇವಾಗ ಏನು ಗೊತ್ತಾಗದೆ ಇದರ ಮಕ್ಕಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತೀವಿ. ದೊಡ್ಡವರು ಆದಮೇಲೆ ಅವ್ರಿಗೆ ಕೂಡ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಇರೋದಿಲ್ವಾ? ಅದೇ ಈಗ ಫಿಟ್ಸ್ ಅನ್ನೋದಾದರೆ, ಈಗ ಮೆದುಳು ಜ್ವರ ಬಂದು ಫಿಟ್ಸ್ ಬರೋದಾದರೆ ಅದಕ್ಕೆ ನಾವು ಸುಮಾರು ಮೆಡಿಸಿನ್ಸಿಂದ ಅಥವಾ ಇಂಜೆಕ್ಷನ್ಸಿಂದ ಕೆಲವೊಂದ್ಸರಿ ಸರ್ಜರೀಸು ಆಪ್ಷನ್ಸ್ ಇರುತ್ತೆ. ಡಿಸ್ಕನೆಕ್ಷನ್ ಸಿಂಡ್ರೋಮ್ ಅಂತ, ಡಿಸ್ಕನೆಕ್ಷನ್ ಸರ್ಜರೀಸ್ ಅಂತ ಹೇಳ್ತೀವಿ, ಅದು
ಜಸ್ಟ್ ಒಂದು ಪ್ರಿವೆಂಟ್ ಮಾಡಲಿಕ್ಕೆ ಸರ್ಜರಿ ಸೀಜರ್ಸ್ ಅನ್ನ ಅಷ್ಟೇ. ಬಟ್ ಕೆಲವೊಂದ್ಸರಿ ಏನಾಗುತ್ತೆ, ಬುದ್ಧಿಮಂದತೆ ಆಗುತ್ತೆ, ಚುರುಕಿರಲ್ಲ, ಅದು ಹಾಗೆ ಇರ್ತಾರೆ. ಮತ್ತು ಕೆಲವೊಂದ್ಸರಿ ಡಿಸ್ಟೋನಿಯಾ ಅಂತ ಹೇಳ್ತೀವಿ ಅಂದರೆ ಅಬ್ನಾರ್ಮಲ್ ಬಾಡಿ ಪೋಶ್ಚರ್ ಆಗುತ್ತೆ, ಅಬ್ನಾರ್ಮಲ್ ಟಿಲ್ಟ್ ಇರ್ಬೋದು, ಮತ್ತು ಬೆಳವಣಿಗೆ ಆಗೋದಿಲ್ಲ, ಪ್ಯಾರಾಲಿಸಿಸ್ ಆಗುತ್ತೆ. ಅದನ್ನು ನಾವು ಒಂದ್ಸರಿ ಡೆವಲಪ್ ಆದಮೇಲೆ ಕಂಪ್ಲೀಟ್ ರಿಕವರಿ ಮಾಡೋದು ಭಾಳ ಕಷ್ಟ. ಸಿಂಪ್ಟೊಮ್ಯಾಟಿಕ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೋದು ಬಿಟ್ಟರೆ, ಅದಕ್ಕೇ ನಾವು ಹೇಳೋದು ಆ ಸ್ಟೇಜ್ಗೆ ಹೋಗೋದನ್ನು ಪ್ರಿವೆಂಟ್ ಮಾಡೋದನ್ನು ಭಾಳ ಇಂಪಾರ್ಟೆಂಟ್. ಅದಾದಮೇಲೆ ಭಾಳ ಕಷ್ಟ ಅಂದರೆ ಕಡಿಮೆ ಇದ್ದಾಗಲೇ ಬಂದು ಒಂದು ಡಾಕ್ಟರ್ಸ್ನ ನಾವು ಸಜೆಷನ್ಸ್ ತೊಗೊಂಡ್ರೆ ಏನೆಲ್ಲ ಒಂದಷ್ಟು ಟ್ರೀಟ್ಮೆಂಟ್ಸ್ ಇರುತ್ತೆ ಅದನ್ನು ಸರಿ ಮಾಡ್ಕೊಂತ ಹೋಗ್ಬೋದು ಅಂತ ಹೇಳಿದ್ವಿ. ಇವಾಗ ಫಿಟ್ಸ್ ಬಗ್ಗೆ ತಿಳ್ಕೊಂಡ್ವಿ ಸರ್. ಪ್ಯಾರಾಲಿಸಿಸ್ ಅನ್ನೋದು ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಯಾರನ್ನ ಕೇಳಿದ್ರು ಕೂಡ ಮನೇಲಿ ಒಬ್ಬರಾದರೂ ಅಂತವ್ರು ಇರ್ತಾರೆ, ಅದಕ್ಕೆ ಕಾರಣ ಏನು? ಈಗ ನೋಡಿರ್ಬೋದು, ಇವನ್ ಹಾರ್ಟ್ ತೊಂದರೆ ನರ ತೊಂದರೆ ಇವನ್ 25-30 ವರ್ಷದಲ್ಲಿ ಯುವಕರಿಗೆ ಕಾಣ್ತಾ ಇದೆ. ಮುಂಚೆ ಎಲ್ಲ ಯೂಶಲಿ ನಾವು ಸ್ಟ್ರೋಕ್ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ 60-70 ವರ್ಷ ಇರೋರಿಗೆ ಮಾತ್ರ ಅಂತ ಹೇಳ್ತಾ ಇದ್ವಿ. ಈಗ ಏನಾಗಿದೆ ಅಂತಂದರೆ ನಾವಿರೋ ವಾತಾವರಣ ಒಂದು ಕಲುಷಿತ ವಾತಾವರಣ, ಪೊಲ್ಯೂಷನ್ ಆಗ್ತಾ ಇದೆ. ಜೊತೆಗೆ ಫುಡ್, ನಾವು ಡೈರೆಕ್ಟಾಗಿ ಅಷ್ಟು ನ್ಯೂಟ್ರಿಷಿಯಸ್ ಫುಡ್ ತಿನ್ನಲ್ಲ. ಈಗ ಮುಂಚೆ ಸ್ಟ್ರೋಕ್ ಅನ್ನೋದು ಅಥವಾ ನಾವಿದು ಹಾರ್ಟ್ ಅಟ್ಯಾಕ್ ಅನ್ನೋದು ನಾವು ಹಳ್ಳಿ ಜನಗಳಲ್ಲಿ ನೋಡ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ರೇರ್ ಅಂತಲೇ ಹೇಳ್ಬೋದು, ಒಬೆಸಿಟಿ ಇರ್ಬೋದು ಅಂದರೆ ದಪ್ಪ ಆಗಿರೋದಿರ್ಬೋದು. ಈಗ ಏನಾಗಿದೆ, ಫುಡ್ ಎಲ್ಲ ಅಡಲ್ಟ್ರೇಷನ್ ಆಗಿದೆ, ಅಷ್ಟು ನಾವು ಪ್ಯೂರ್ ಆಗಿ ಫುಡ್ ಸಿಗ್ತಾ ಇಲ್ಲ. ಜೊತೆಗೆ ನಾವು ಎಕ್ಸ್ಪೋಜರ್ ಟು ಸನ್ಲೈಟ್ ಇರೋದಿಲ್ಲ ಬೆಳಿಗ್ಗೆ ಹೊತ್ತು. ಎಷ್ಟೋ ಜನ ನಾವು ಅದೇ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ನಾವು ಪರಿಸರದಲ್ಲಿ ಓಡಾಡಲ್ಲ, ಫ್ರೆಶ್ ಏರ್ ಸಿಗೋದಿಲ್ಲ. ಇದೆಲ್ಲದ್ರ ಜೊತೆಗೆ ಕೂತು ಮಾಡೋ ಕೆಲಸಗಳು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಒಬೆಸಿಟಿ ಮತ್ತು ಹೈಪರ್ ಟೆನ್ಷನ್ನು, ಡಯಾಬಿಟೀಸು, ಇದು ತುಂಬ ಕಾಮನ್ ಆಗಿ ಅರ್ಲಿ ಏಜಲ್ಲಿ ಕಾಣಿಸ್ಕೊಳ್ತಾ ಇದೆ. ಮುಂಚೆ 60-70 ವರ್ಷ ಅಂತ ಹೇಳ್ತಿದ್ದು ಕಾಲ ಹೋಯಿತು, ಇವಾಗ 30 ವರ್ಷಕ್ಕೆ ಶುಗರ್ ಬರ್ತಿದೆ, 30 ವರ್ಷಕ್ಕೆ ಬಿ ಪಿ ಬರ್ತಿದೆ. ಬಿ ಪಿ ಶುಗರ್ ಒಂದು ಹೇಳಬೇಕಂದ್ರೆ ಡೇಂಜರಸ್ ಥಿಂಗ್ಸ್ ಆ್ಯಕ್ಚುಲಿ. ಲೈಕ್ ನಾವು ಅದನ್ನು ಬಂತು ನೆಗ್ಲೆಕ್ಟ್ ಮಾಡಿ ಮಾತ್ರೆಗಳು ತೊಗೊಳ್ಳಿಲ್ಲ ಅಂತಂದರೆ ಆ ಕ್ಷಣಕ್ಕೆ ನಮ್ಮ ಬಾಡಿ ಕಾಂಪನ್ಸೇಟ್ ಮಾಡಬಹುದು ಏಜ್ ಇರೋದ್ರಿಂದ. 30-35 ವರ್ಷ ಅಂದರೆ ಬಾಡಿ ಚೆನ್ನಾಗಿರುತ್ತೆ, ಕಾಂಪನ್ಸೇಟ್ ಮಾಡುತ್ತೆ. ಅದು ಲಾಂಗ್ ಟರ್ಮಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಈಗ ಏಜ್ ಆಗ್ತಾ ಆಗ್ತಾ ಅದು ಕಾಂಪನ್ಸೇಷನ್ ಬಾಡಿ ಮಾಡೋಕ್ಕೆ ಆಗೋದಿಲ್ಲ, ಆವಾಗ ಈ ರೀತಿ ಸ್ಟ್ರೋಕ್ ಆಗೋದು ಅಂದರೆ ರಕ್ತನಾಳಗಳು ಬ್ಲಾಕ್ ಆಗಿ ಶುಗರು, ಬಿ ಪಿ, ಈಗ ಡ್ರಿಂಕ್ಸ್ ಇರ್ಬೋದು, ಸ್ಮೋಕ್ ಇರ್ಬೋದು, ಅದ್ರ ಜೊತೆ ಅಡಿಷ್ನಲ್ ಆಗಿ ಅದನ್ನು ಮಾಡಿದ್ರೆ ಜನಗಳು, ಸೊ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುತ್ತೆ, ಬ್ಲಡ್ ಕ್ಲಾಟ್ಸ್ ಜಾಸ್ತಿ ಆಗುತ್ತೆ. ಆವಾಗ ನಮ್ಮ ಮೆದುಳಿಗೆ ಸಪ್ಲೈ ಮಾಡುವಂಥ ಮೇಜರ್ ರಕ್ತನಾಳಗಳು ಕತ್ತಲ್ಲಿ ಬ್ಲಾಕ್ ಆಗಕ್ಕೆ ಶುರುವಾಗುತ್ತೆ, ಅದರಿಂದ ಸ್ಟ್ರೋಕ್ ಆಗುತ್ತೆ. ಫಸ್ಟ್ ಎಲ್ಲರ ಮನೆಯಲ್ಲೂ ಎಲ್ಲರೂ ಆರೋಗ್ಯವಾಗಿರ್ತಿದ್ರು, ಎಲ್ಲೋ ಒಂದು ಮನೆಯಲ್ಲಿ ಹುಷಾರಿಲ್ಲ ಅಂತ ನೋಡ್ಬೋದಿತ್ತು. ಇವಾಗ ಎಲ್ಲರ ಮನೆಯಲ್ಲೂ ಕೂಡ ಅನಾರೋಗ್ಯ ಅನ್ನೋದು ಕಾಡ್ತಾನೆ ಇರುತ್ತೆ. ಇವಾಗ ಜ್ವರ ಅನ್ನೋದನ್ನ ನಾವು ಕಾಮನ್ ಆಗಿ ಹೇಳಿದ್ವಿ ಸರ್, ನೀವು ಮೆದುಳು ಜ್ವರ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಏನಿದೆ? ಮೆದುಳು ಜ್ವರ ಅಂದರೆ ಕಾಮನ್ ಆಗಿ ಮಕ್ಕಳಲ್ಲಿನೂ ಕಾಮನ್, ಮತ್ತು ಎಲ್ಡರ್ಲಿ 60-70 ವರ್ಷದಲ್ಲಿ ಕಾಮನ್. ಯಾಕಂದರೆ ಇಮ್ಯುನಿಟಿ ಒಂದು ಮೆಚ್ಯೂರ್ ಆಗೋ ಸ್ಟೇಜಲ್ಲಿರೋದು, ಇನ್ನೊಂದು 60-70 ವರ್ಷದಲ್ಲಿ ಇಮ್ಯುನಿಟಿ ಕಡಿಮೆ ಆಗುವಂಥ ಏಜ್ ಅದು. ಶುಗರು ಬಿ ಪಿ ಇರೋದ್ರಿಂದ ಇನ್ನೂ ಕಡಿಮೆ ಆಗುತ್ತೆ. ಸೊ ಅಂಥವರಲ್ಲಿ ಸಾಮಾನ್ಯ ನಾರ್ಮಲ್ ಜ್ವರದಿಂದನೂ, ನಾರ್ಮಲ್ ಜ್ವರ ಏನು ನಮಗೆ ಬರ್ತದೆ ಅದರಿಂದನೂ ಮೆದುಳಿಗೆ ಜ್ವರ ಹಾಡ್ಬೋದು ಇಮ್ಯುನಿಟಿ ಕಡಿಮೆ ಇರೋರಲ್ಲಿ. ಅದ್ರ ಜೊತೆಗೆ ಕೆಲವೊಂದ್ಸರಿ ಕಿವಿ ಸೋರ್ತದೆ ಕೆಲವೊಬ್ಬರಿಗೆ, ಆಯಿತಾ, ಮೂಗಿಂದ ಇನ್ಫೆಕ್ಷನ್ ಇರ್ತದೆ, ಅಲ್ಲಿಂದ ಈಸಿಯಾಗಿ ಮೆದುಳಿಗೆ ಇನ್ಫೆಕ್ಷನ್ ಹರಡುತ್ತೆ. ಕಿವಿ ಸೋರೋರಲ್ಲಿ ಈಸಿಯಾಗಿ ಹರಡುತ್ತೆ, ಯಾಕಂದರೆ ಅಲ್ಲಿ ಹೋಲ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ಬ್ಯಾರಿಯರ್ ಏನಿರುತ್ತೆ ಮೆದುಳಿಗೂ ಬೋನ್ಗೂ ಮತ್ತು ಕಿವಿಗೂ, ಅದು ಬ್ಯಾರಿಯರ್ ಬೇಗ ಬ್ರೇಕ್ ಆಗಿರುತ್ತೆ. ಅದೇ ರೀತಿ ಮೂಗಿನ ಇನ್ಫೆಕ್ಷನ್ಸಲ್ಲಿ ಸಹ. ಸೊ ಏನು ಮಾಡಬೇಕು ಅಂತಂದರೆ ಇಮಿಡಿಯೇಟಾಗಿ ಅವ್ರಿಗೆ ತಲೆನೋವು ತುಂಬ ಜಾಸ್ತಿ ಇರುತ್ತೆ. ತಲೆನೋವು ಆದಮೇಲೆ ಈ ಮಾತಾಡೋ ರೀತಿ ಬದಲಾಗುತ್ತೆ, ಚೀರಾಡೋದು, ಕಿರ್ಚಾಡೋದು, ಒತ್ತಾಡೋದು. ಈ ಸ್ಟೇಜಲ್ಲೇ ಜನಗಳು ಸ್ವಲ್ಪ ದಾರಿ ತಪ್ಪಿ ದೇವ್ರ ಮನೆ ಹೋಗೋದು, ಇಲ್ಲ ಬೇರೆ ಕಡೆ ಹೋಗೋದು, ದೆವ್ವ ಹಿಡಿದಿದೆ ಅಂತ ಹೇಳೋದು, ಆ ಥರ ಮಾಡ್ತಾರೆ. ಸೊ ಅದಕ್ಕೆ ಕಾರಣಗಳು, ಒಂದು ಬ್ಯಾಕ್ಟೀರಿಯಾ ಇರ್ತದೆ ಸಾಮಾನ್ಯವಾಗಿ, ಅದು ಕಿವಿಯಿಂದ ಇನ್ಫೆಕ್ಷನ್ ಆದರೆ ಬ್ಯಾಕ್ಟೀರಿಯಾ ಇರ್ತದೆ. ನಾರ್ಮಲ್ ಜ್ವರದಿಂದ ಅದು ಹರಡಿದರೆ ಈವನ್ ವೈರಸ್ಸಿಂದನೂ ಜ್ವರ ಬರ್ತದೆ. ವೈರಸ್ ಹರ್ಪೀಸ್ ಅಂತ ಹೇಳ್ತೀವಿ, ಕಾಮನ್ ಅದು, ಹರ್ಪೀಸ್ ಅಂತ ಹೇಳ್ತೀವಿ, ಎಂಟಿರೋ ವೈರಸ್ ಅಂತ ಚಿಲ್ಡ್ರನ್ನಲ್ಲಿ ಹೇಳ್ತೀವಿ, ಅದೇ ಥರ ಸ್ಟ್ರೆಪ್ಟೋಕೋಕಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾ ಟಿ ಬಿಯಿಂದನೂ ಆಗ್ತದೆ. ಟಿ ಬಿಯಿಂದ ಎಸ್ಪೆಷಲಿ ಉಸಿರಾಟದ ಟಿ ಬಿ ಇದ್ದರೆ ಅದಕ್ಕೆ ನೀಟಾಗಿ ಟ್ರೀಟ್ಮೆಂಟ್ ಆಗಿರಲಿಲ್ಲ ಅಂದರೆ ಅಲ್ಲಿಂದನೂ ಮೆದುಳಿಗೆ ಹರಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಒಂದು ಫಿಟ್ಸ್ ರೀತಿಯಲ್ಲಿ ಕಾಣಿಸ್ಕೋಬೋದು, ಇನ್ನೊಂದು ತಲೆನೋವು ರೀತಿ ಕಾಣಿಸ್ಕೋಬೋದು, ಇನ್ನೊಂದು ಏನಂದರೆ ಆಲ್ಟರ್ಡ್ ಸೆನ್ಸೋರಿಯಮ್ ಅಂತ ಹೇಳ್ತೀವಿ, ಅಂದರೆ ಆಲ್ಟರ್ಡ್ ಬಿಹೇವಿಯರ್. ಪೇಷೆಂಟ್ಗೆ ತಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಏನು ಗೊತ್ತಾಗಲ್ಲ, ಏನು ಗುರುತಿಡಿಯಲ್ಲ, ಊಟ ತಿಂಡಿ ತಗೊಳ್ಳಲ್ಲ, ಕಿರ್ಚಾಡೋದು, ಚೀರಾಡೋದು, ಒತ್ತಾಡೋದು, ಈ ಥರ ಈ ಥರ ಆ ಥರ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬರಬೇಕು. ಬ್ಯಾಕ್ಟೀರಿಯಾಗಾದರೆ ಕೆಲವೊಂದು ಆ್ಯಂಟಿಬ್ಯಾಕ್ಟೀರಿಯಲ್ಸ್ ಅಂತ ಹೇಳ್ತೀವಿ, ವೈರಸ್ಗಾದರೆ ವೈರಲ್ ಆ್ಯಂಟಿವೈರಲ್ಸ್ ಅಂತ ಹೇಳ್ತೀವಿ, ಅಸೈಕ್ಲೋವಿರ್ ಅಂತ ಬರುತ್ತೆ, ಆ್ಯಂಟಿಬಯೋಟಿಕ್ಸ್, ಪರ್ಸೆಪ್ಟ್ರೈಸು, ಆ ಥರ ಇಮಿಡಿಯೇಟಾಗಿ ನಾವು ಬಂದ ತಕ್ಷಣ ಅದನ್ನು ಅಡ್ಮಿನಿಸ್ಟ್ರೇಷನ್ ಮಾಡಿದರೆ ಅದು ಪ್ರೋಗ್ರೆಸ್ ಆಗೋದು ಕಡಿಮೆ ಆಗುತ್ತೆ, ಮತ್ತು ಕಾಂಪ್ಲಿಕೇಶನ್ಸ್ ಆಗೋದು ಕಡಿಮೆ ಆಗುತ್ತೆ. ಈಗ ಏನಾಗುತ್ತೆ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತಂದರೆ ಮೆದುಳು ಜ್ವರದಿಂದ ಪೇಷೆಂಟ್ಸ್ಗೆ ತುಂಬ ಫಿಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಿವಿದು ನರಗಳು ಎಫೆಕ್ಟ್ ಆಗಿ ಮುಂದೆ ಲೈಫ್ ಲಾಂಗ್ ಕಿವಿ ನರಗಳು ವೀಕ್ ಆಗೋ ಚಾನ್ಸಸ್ ಇರ್ತದೆ, ಪ್ರೆಷರ್ ಜಾಸ್ತಿ ಆದರೆ ಮೆದುಳಲ್ಲಿ ಕಣ್ಣಿನ ನರ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ, ಮತ್ತು ಜೀವಕ್ಕೂ ರಿಸ್ಕ್ ಇರ್ತದೆ. ಸೊ ಹಂಗಾಗಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಅದು ಮೆದುಳು ಜ್ವರದಲ್ಲಿ ಎಸ್ಪೆಷಲಿ. ಯಾಕಂದರೆ ಮುಂದೆ ಅವಾಗಿಂದ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಮುಂದೆದು ಪ್ರಿವೆನ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸರ್ ಮತ್ತೆ ಗೊತ್ತಿರೋ ಹಾಗೆ ಏನಪ್ಪಾ ಅಂತಂದರೆ,
ಇವಾಗ ಏಜ್ಡ್ ಏನಿರ್ತಾರೆ ಅವರು ಕೂಡ ಹೇಳ್ತಾರೆ, ಮತ್ತು ಇವಾಗ ವರ್ಕಿಂಗ್ ಪೀಪಲ್ಸ್ ಏನಿರ್ತಾರೆ ಅವರು ಕೂಡ ಹೇಳ್ತಾರೆ. ಒಂದಷ್ಟು ಸ್ಟ್ರೆಸ್ಸಿಂದ ನರಗಳೆಲ್ಲ ಊದ್ತಾ ಇದೆ ನನ್ನ ಮೈಯಲ್ಲಿ, ಒಂದಷ್ಟು ನರಗಳು ಕೂಡ ನೋವುದಂಗೆ ನನಗೆ ಫೀಲ್ ಆಗುತ್ತೆ ಅಂತ. ಏನಿದು ರೀಸನ್? ನರ ಊತ ಅಂದರೆ ಸಾಮಾನ್ಯವಾಗಿ ನರ ಊತ ಅಂದರೆ ಜನಗಳಲ್ಲಿ ಈಗ ಸಾಮಾನ್ಯವಾಗಿ ನಾವು ಇದನ್ನು ನೋಡ್ತೀವಿ, ಇಲ್ಲಿ ಕಾಣುವಂಥದ್ದೆಲ್ಲ ವೆಯ್ನ್ಸ್ ಅಂತ ಹೇಳ್ತೀವಿ. ವೆಯ್ನ್ಸ್ ಅದು ಬ್ಲಡ್ ವೆಸಲ್ ಆ್ಯಕ್ಚುಲಿ. ಸೊ ಸಾಮಾನ್ಯ ಜನಗಳು ನರ ಅಂತ ಹೇಳ್ತಾರೆ. ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಕಾಲಲ್ಲಿ ನರ, ಅದು ನರ ಊತ ಅಂತ ಹೇಳೋದಾಗಲೇ ಅದು ವೆಯ್ನ್ಸ್ ಅದು ಆ್ಯಕ್ಚುಲಿ ವೆರಿಕೋಸ್ ವೆಯ್ನ್ಸ್ ಅಂತ ಹೇಳ್ತಾರೆ. ಸೊ ಬೇರೆಯವರಿಗೆ ಕೆಲವೊಬ್ಬರಿಗೆ ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಕೈ ಉರಿ ಜೋಮು ಸಾಮಾನ್ಯ, ಅದು ಒಂದು ಕಾಮನ್ ಸಿಂಪ್ಟಮ್. ಎಸ್ಪೆಷಲಿ 50 ವರ್ಷ 60 ವರ್ಷ ದಾಟಿದರೆ ಕೈ ಉರಿ ಆಗೋದು, ಜೋಮ್ ಆಗೋದು, ಸ್ಪರ್ಶಜ್ಞಾನ ಕಡಿಮೆ ಅನಿಸೋದಿರ್ಬೋದು, ಆ ಥರ ವ್ಯತ್ಯಾಸಗಳಾಗುತ್ತೆ. ಸರ್ವೇ ಸಾಮಾನ್ಯವಾಗಿ ಶುಗರಿಂದ ಆಗುತ್ತೆ ಅದು. ಎಷ್ಟೋ ಸರಿ ಟೆಸ್ಟೇ ಮಾಡಿಸಿರೋಲ್ಲ, ಕೇಳಿದಾಗ 1 ವರ್ಷ 2 ವರ್ಷ ಮುಂಚೆ ಎಲ್ಲೋ ಸ್ಟೇ ಟೆಸ್ಟ್ ಮಾಡಿಸಿರ್ತಾರೆ, ಅಡಿಕ್ವೇಟ್ ರಿಪೋರ್ಟ್ಸ್ ಇರೋದಿಲ್ಲ. ಸೊ ಶುಗರ್ ಒಂದು ನೋಡಬೇಕಾಗುತ್ತೆ. ಅದು ಬಿಟ್ಟರೆ ಕೆಲವೊಂದು ಸಾರಿ ಥೈರಾಯ್ಡ್ ವ್ಯತ್ಯಾಸದಿಂದ ಆಗ್ಬೋದು ಅಥವಾ ನ್ಯೂಟ್ರಿಷನ್. ನ್ಯೂಟ್ರಿಷನಿಂದ ಸರ್ವೇ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಏನಾದರೂ ಆ ಥರ ಉರಿ ಜೋಮು ಜೋಮ್ ಎಸ್ಪೆಷಲಿ ಸ್ಟಾರ್ಟ್ ಆಯಿತು. ವೆಜಿಟೇರಿಯನ್ಸಲ್ಲಿ ಸ್ವಲ್ಪ ಕಾಮನ್ ಆಗಿ ನೋಡ್ತೀವಿ. ಬಿ12 ಅನ್ನೋದು ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ಇರ್ತದೆ, ಜೊತೆಗೆ ಎಗ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಜಾಸ್ತಿ ಇರ್ತದೆ. ಕೆಲವೊಬ್ಬರು ಸರಿಯಾಗಿ ತಿನ್ನೋದಿಲ್ಲ, ಅಬ್ಸರ್ಪ್ಷನ್ ಸರಿಯಾಗಿ ಆಗಲ್ಲ. ಅಬ್ಸರ್ಪ್ಷನ್ ಆಗೋದಕ್ಕೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ತುಂಬ ಸ್ಟ್ರೆಸ್ಫುಲ್ ಲೈಫ್ ಈಗ. ಸೊ ಅಲ್ಸರ್ಸ್ ಆಗುತ್ತೆ ಹೊಟ್ಟೆಲಿ. ಯೂಶ್ವಲಿ ಬಿ12 ಅನ್ನೋದು ಗ್ಯಾಸ್ಟ್ರಿಕ್ ಅಲ್ಸರ್ ಆದವರಲ್ಲಿ ಅಬ್ಸರ್ಪ್ಷನ್ ಆಗಲ್ಲ. ಸೊ ಈ ನ್ಯೂಟ್ರಿಷನ್ ಕೊರತೆಗಳಿಂದ ಮತ್ತೆ ಶುಗರ್ ವ್ಯತ್ಯಾಸ, ಥೈರಾಯ್ಡ್ ವ್ಯತ್ಯಾಸದಿಂದ ಈ ತರ ಜೋಮು, ಉರಿ ಉರಿ, ಮರಗಟ್ಟುವಿಕೆ ಅದು ಸಾಮಾನ್ಯವಾಗಿ ಬರ್ತದೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಶುಗರ್ ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರೆ ತಾನೇ ತಾನಾಗಿ ಅದು ಉರಿ ಜೋಮು ಕಡಿಮೆ ಆಗ್ತದೆ. ಸರ್, ಮಧುಮೇಹ ನರರೋಗ ಅಂದ್ರೂ ಕೂಡ ಇದೆ ಅಂತ ಹೇಳಿ? ಹೌದು ಹೌದು ಹೌದು, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ ಅದು. ಈವನ್ ಕೆಲವೊಂದ್ಸರಿ ಏನಾಗ್ತದೆ, ಯೂಶ್ವಲಿ 10-12 ಇಯರ್ಸ್ ಆದ್ಮೇಲೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತೀವಿ. ಬಟ್ ಕೆಲವೊಬ್ಬರಲ್ಲಿ ಟೆಸ್ಟ್ ಮಾಡಿಸಿರೋದಿಲ್ಲ, ತುಂಬ ವರ್ಷಗಳಿಂದ ಸ್ವಲ್ಪ ಶುಗರ್ ಅಂಶ ಮಧ್ಯದಲ್ಲಿ ಇದ್ದೇ ಇರ್ತದೆ, ಅವಾಗ ಈವನ್ ಶುಗರ್ ಡಿಟೆಕ್ಟ್ ಆಗೋಕೆ ಮುಂಚೆನೇ ಅದು ಗೊತ್ತಾಗ್ತದೆ ನಮಗೆ. ಅಂದರೆ ಕಣ್ಣಿನ ನರ ವೀಕ್ ಆಗೋದಿರ್ಬೋದು, ಕೈಕಾಲಿನ ನರಗಳು ವೀಕ್ ಆಗೋದಿರ್ಬೋದು, ಅದರಿಂದ ಜೋಮು ಉರಿ ಉರಿ ಸ್ಟಾರ್ಟ್ ಆಗೋದು ಅದು ಸ್ಟಾರ್ಟ್ ಆಗುತ್ತೆ. ಈವನ್ ಡಯಾಬಿಟಿಕ್ ಡಿಟೆಕ್ಟ್ ಆಗೋಕೆ ಮುಂಚೆನೂ ಗೊತ್ತಾಗುತ್ತೆ. ನಾವು ನೋಡ್ಬೋದು ಸರ್, ಕಣ್ಣು ಅದರತಾ ಇರುತ್ತೆ ನನಗೆ ಯಾವಾಗಲೂ ಅಂತಂದ್ರೆ, ಸೆಕೆಂಡ್ ಅವರು ಕಣ್ಣನ್ನ ಅದರಿಸ್ತಾ ಇರ್ತಾರೆ. ಅದಕ್ಕೆ ರೀಸನ್ ಏನು, ಏನೊಂದು ಕೊರತೆಯಿಂದ ಆ ಒಂದು ಕಾಯಿಲೆ ಬಂದಿರುತ್ತೆ? ಕಾಮನ್ ಆಗಿ ಬ್ಲೆಫರೋಸ್ಪಾಸಮ್ ಅಂತ ಹೇಳ್ತೀವಿ, ಅದು ತುಂಬ ಡಿಸ್ಟ್ ಅಂದರೆ ಫೋಕಲ್ ಡಿಸ್ಟೋನಿಯ ಅಂತ ಹೇಳ್ತೀವಿ. ಅದು ಕೆಲವೊಬ್ಬರಲ್ಲಿ ಈಗ ಜಸ್ಟ್ ಒಂದು ಕಣ್ಣು ಅದ್ರ ಜೊತೆ ಆಟೋಮೆಟಿಕ್ ಆಗಿ ಅವರು ಅವ್ರಿಗೆ ಆ ಗಮನಕ್ಕೆ ಇಲ್ದಾನೆ ಕಣ್ಣದ್ರಬಹುದು, ಜೊತೆಗೆ ಕೆಲವೊಂದ್ಸರಿ ಬಾಯಿನೂ ಆ ಥರ ಅದ್ರಬಹುದು. ಅದನ್ನು ಬ್ಲೆಫರೋಸ್ಪಾಸಮ್ ಅಥವಾ ಹೆಮಿಫೇಷಿಯಲ್ ಸ್ಪಾಸಮ್ ಅಂತ ಹೇಳ್ತೀವಿ. ಅದು ನರದಲ್ಲಿ ಕೆಲವೊಂದು ರಾಸಾಯನಿಕ ವಸ್ತುಗಳು ತಾನಾಗೆ ಎಕ್ಸೆಸಿವ್ ಆಗಿ ಸಿಂಥಸಿಸ್ ಆಗೋದ್ರಿಂದ ಆಗುತ್ತೆ. ಇನ್ನೊಂದು ನಮಗೆ ಕಣ್ಣಿಗೆ ಕಾಣದಲ್ಲೇ ಕೆಲವೊಬ್ಬರು ಹೊಡ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಆಗೋದು ಒಂದು ಐ ಸ್ಟ್ರೈನಿಂದ, ಒಂದು ತುಂಬ ಸ್ಕ್ರೀನ್ ಟೈಮ್ ಇರುತ್ತೆ ಅಥವಾ ನಿದ್ರೆ ಆಗಿರೋದಿಲ್ಲ, ಕಂಟಿನ್ಯೂಸ್ ಆಗಿ ಏನೋ ವರ್ಕ್ ಮಾಡ್ತಿರ್ತಾರೆ ವಿತೌಟ್ ರಿಲ್ಯಾಕ್ಸೇಷನ್. ಅವಾಗ ಏನಾಗುತ್ತೆ, ಮಸಲ್ಸು ಫೆಟೀಗ್ ಆಗುತ್ತೆ. ಆ ಫೆಟೀಗ್ ಆದಾಗ ಅವರಿಗೆ ಸ್ವಲ್ಪ ಟ್ವಿಚಿಂಗ್ ಥರ ಸೆನ್ಸೇಷನ್ ಆಗುತ್ತೆ, ಅದು ಏನು ಮೇಜರ್ ಇಶ್ಯೂ ಅಲ್ಲ. ಸೊ ಯೂಶ್ವಲಿ ರೆಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಸರ್, ಇವಾಗ ಈ ಒಂದು ಶ್ರೀದೇವಿ ಸಂಸ್ಥೆಗೆ ನನಗೆ ಒಂದು ನರ ರೋಗ ಇದೆ ಅಂತ ಯಾವುದೇ ಒಬ್ಬ ರೋಗಿ ಬಂದಾಗಲೂ ಕೂಡ ಯಾವ ರೀತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ? ಶ್ರೀದೇವಿಲಿ ನೋಡಿದ್ರೆ ಈಗ ಆಲ್ಮೋಸ್ಟ್ ಮುಂಚೆ ಎಲ್ಲ ಏನಿತ್ತು ಅಂದರೆ ಒಂಥರ ಈಗೇನಾದ್ರು ತೊಂದರೆಗಳಾದರೆ ಬೆಂಗಳೂರಿಗೆ ಹೋಗಬೇಕು ಟ್ರೀಟ್ಮೆಂಟಿಗೆ, ಇಲ್ಲಿಲ್ಲ ವ್ಯವಸ್ಥೆ ಇಲ್ಲ, ಇಲ್ಲಿ ಡಾಕ್ಟರ್ಗಳಿಲ್ಲ. ಈಗ ಆ ಥರ ಇಲ್ಲ ಆ್ಯಕ್ಚುಲಿ. ಈಗ ಶ್ರೀದೇವಿಲಿ ಆಲ್ಮೋಸ್ಟ್ ನೀವು ನೋಡಿದರೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಇದೆ, ಕಾರ್ಡಿಯಾಲಜಿ ಇದೆ, ಯೂರಾಲಜಿ ಇದೆ, ನೆಫ್ರಾಲಜಿ ಇದೆ, ಅದೇ ಥರ ಈಗ ನ್ಯೂರಾಲಜಿ ಇದೆ. ಸೊ ನಮಗೆ ಬೇಕಾದಂಥ ಸೌಲಭ್ಯಗಳು ಎಲ್ಲನೂ ಇದೆ. ಅಂದರೆ ಈಗ ನಮ್ಮ ನರದ ಡಾಕ್ಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಸ್ಕ್ಯಾನ್ ಅತಿ ಇಂಪಾರ್ಟೆಂಟ್. ಫಸ್ಟ್ ಬಂದ ತಕ್ಷಣ ಈಗ ಸ್ಟ್ರೋಕ್ ಇರ್ಬೋದು, ಫಿಟ್ಸ್ ಇರ್ಬೋದು, ಏನೇ ಅಂದರೂ ನಾವು ಸ್ಕ್ಯಾನ್ ಬೇಕು. ಸೊ ಇಲ್ಲಿ ಆಲ್ಮೋಸ್ಟ್ ಅಪ್ಡೇಟೆಡ್ ಸಿಟಿ ಸ್ಕ್ಯಾನ್ ಇದೆ, 24 ಅವರ್ಸ್ ರನ್ ಆಗುತ್ತೆ, 24 ಅವರ್ಸ್ ರಿಪೋರ್ಟಿಂಗ್ ಆಗುತ್ತೆ, ಜೊತೆಗೆ MRI ಇದೆ, ಅಡ್ವಾನ್ಸ್ಡ್ MRI ಇದೆ. ಅದರಲ್ಲಿ 1.5T 3T ಅಂತ ಹೇಳ್ತೀವಿ. 3T ಅಂದರೆ ಅಡ್ವಾನ್ಸ್ಡ್ MRI, ಅಂದರೆ ಮೈನ್ಯೂಟ್ ಸ್ಟ್ರಕ್ಚರ್ಸ್ ಅನ್ನು ಡೀಟೇಲ್ ಆಗಿ ತೋರಿಸುವಂಥ MRI, ಅದು ಅಡ್ವಾನ್ಸ್ಡ್ MRI ಇದೆ. 24x7 ರನ್ ಆಗುತ್ತೆ ಎಮರ್ಜೆನ್ಸಿ. ಇಜಿ ಫೆಸಿಲಿಟಿ ಇದೆ, ಅಂದರೆ ಫಿಟ್ಸ್ ಬರೋರಿಗೆ ಕರೆಂಟ್ ಅಬ್ನಾರ್ಮಲಿಟಿ ಡಿಟೆಕ್ಟ್ ಮಾಡೋದಕ್ಕೆ ನಾವು ಹೇಗೆ ಹಾರ್ಟಿಗೆ ECG ಅಂತ ಮಾಡ್ತೀವಿ, ಅದೇ ಥರ ನರಕ್ಕೆ EEG ಅಂತ ಇದೆ. EEG ಅಂತ ಅಂದರೆ ವೈರ್ಗಳು ಕನೆಕ್ಟ್ ಮಾಡಿ ಮೆದುಳಲ್ಲಿ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನೋಡುವಂಥದ್ದು, ಅದು ಸೌಲಭ್ಯ ಇದೆ. ಮತ್ತು ಅದ್ರ ಜೊತೆಗೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಹೇಳ್ತೀವಿ. ಅಂದರೆ ಕೈಕಾಲಲ್ಲಿ ಸ್ವಾಧೀನ ಕಡಿಮೆ ಇದ್ದಾಗ ನಾವು ನರ್ವ್ಸಲ್ಲಿ ವೆಲಾಸಿಟಿ ಹೇಗಿದೆ, ಕರೆಂಟ್ ನೀಟಾಗಿ ಪಾಸ್ ಆಗ್ತಾ ಇದೆಯಾ ಇಲ್ವಾ, ಎಲ್ಲಾದರೂ ಬ್ಲಾಕ್ ಇದೆಯಾ, ಅದೆಲ್ಲ ನೋಡೋದಕ್ಕೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಒಂದು ಮಿಷಿನ್ ಇದೆ, ಅದು ಕೂಡ ಸೌಲಭ್ಯ ಇದೆ. ಮತ್ತು ಈಗ NGO ಎಲ್ಲ ಮಾಡ್ತಾರೆ, ನೆಕ್ವೆಸಲ್ ಡಾಪ್ಲರ್ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಇಂಥದ್ದು ಕಾಯಿಲೆಗೆ ಈಗ ನರದ ಸರ್ಜನ್ ಕೂಡ ಇದ್ದಾರೆ. ಏನಾದರೂ ಆಪರೇಷನ್ ರಿಲೇಟೆಡ್ ಟ್ಯೂಮರ್ ಇರ್ಬೋದು, ಇಲ್ಲ ನರಗಳು ಕಂಪ್ರೆಸ್ ಆಗುತ್ತೆ ಸಾಮಾನ್ಯವಾಗಿ, ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅದಿರ್ಬೋದು, ಅದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇಲ್ಲೇ ಆಗುತ್ತೆ. ಬಂದಾಗ ಯೂಶ್ವಲಿ OPD ವಿಸಿಟ್ಗೆ ಬರ್ತಾರೆ ಪೇಷಂಟ್, ಅಥವಾ ಎಮರ್ಜೆನ್ಸಿಗೆ ಬರ್ತಾರೆ. ಬೇಸ್ಡ್ ಆನ್ ಪ್ರಿಯಾರಿಟಿ ನಾವು ಟೆಸ್ಟ್ಗಳು ಮಾಡಿಕೊಂಡು ಇಲ್ಲಿ ಮೆಡಿಕೇಷನ್ಸ್ ಮುಖಾಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಥರನಾದ ರೀತಿ ಮೆಡಿಕೇಷನ್ಸ್, ICU ಫೆಸಿಲಿಟಿ ಇದೆ, ಮಾನಿಟ್ರಿಂಗ್ ಇದೆ, 24 ಅವರ್ಸ್ ICU ಡಾಕ್ಟರ್ಸ್ ಫೆಸಿಲಿಟಿ ಇದೆ. ಅದ್ರ ಜೊತೆಗೆ ಬೇರೆ ಸರ್ಜಿಕಲ್ ಆಪ್ಷನ್ಸ್ ಏನಾದರೂ ಎಮರ್ಜೆನ್ಸಿ ಪೇಷಂಟಿಗೆ ಮೆದುಳು ಉತ್ತ ಜಾಸ್ತಿ ಇತ್ತು, ಗಡ್ಡೆ ಥರ
ಆಯಿತು, ಆಪ್ರೇಷನ್ ಮಾಡಬೇಕಂದ್ರೆ ಅದು ಸಹ ಸೌಲಭ್ಯ ಇದೆ. ಸೊ ಆಲ್ಮೋಸ್ಟ್ ಅದೇ ಹೇಳಬೇಕು ಅಂದರೆ ಎಲ್ಲ ರೀತಿ ಕವರ್ ಆಗುವಂಥ ಫೆಸಿಲಿಟಿ ನರ್ವದ ರಿಲೇಟೆಡ್ ಎಲ್ಲನೂ ಅವೈಲಬಲ್ ಇರುತ್ತೆ. ಎಲ್ಲ ಕೂಡ ಅವೈಲಬಿಲಿಟಿ ಇದೆ. ಎಲ್ಲರೂ ಕೂಡ ಒಂದು ಈ ಒಂದು ಶ್ರೀದೇವಿ ವೈದ್ಯಕೀಯ ಸಂಸ್ಥೆಗೆ ಭೇಟಿ ನೀಡಬೇಕು. ಆಸ್ಪತ್ರೆಗೆ ಭೇಟಿ ನೀಡಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಒಂದು ವೈದ್ಯರೆಲ್ಲರೂ ಕೂಡ ಅವೈಲಬಲ್ ಇರ್ತಾರೆ. ನಿಮಗೆ ಏನೆಲ್ಲ ತೊಂದರೆ ಇದೆ ಅದನ್ನು ಕೂಡ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸರ್, ಇವಾಗ ಶಾಲೆ ಮಕ್ಕಳು ಕಾಲೇಜಿನ ಮಕ್ಕಳಲ್ಲಿ ನಾವು ಅವಾಗಲೇ ಮಾತಾಡಿದ ಹಾಗೆ ಮೂರ್ಛೆ ಬರ್ತಾ ಇರುತ್ತೆ ಅಂತ ಹೇಳಿದ್ರಿ. ಆದರೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಮಗುಗೆ ಎಚ್ಚರ ಆದಮೇಲೆ ಕಳಿಸ್ಬಿಡ್ತಾರೆ ಮನೆಗೆ, ಅದಾದಮೇಲೆ ಯಾವುದೋ ಒಂದು ಹಾಸ್ಪಿಟಲ್ಗೆ ಭೇಟಿ ನೀಡ್ತಾರೆ. ಅಂಥವರಿಗೆ ಫಸ್ಟ್ ಏನು ಮಾಡಬೇಕು ಮತ್ತು ಅವರು ಯಾವೊಂದು ಆಹಾರ ಪದ್ಧತಿಯನ್ನು ರೂಢಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅದೇ ನಾನು ಹೇಳಿದ ರೀತಿಯಲ್ಲಿ ಕೆಲವೊಂದು ಸರಿ ಫಿಟ್ಸ್ ಒಮ್ಮೆ ಲೈಫ್ ಟೈಮಲ್ಲಿ ಬಂದು ಹೋಗುವಂಥ ಎಪಿಸೋಡ್ ಇರಬಹುದು. ಬಟ್ ಹಾಗಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಈವನ್ ಒಂದು ಸರಿ ಬಂದರೂ ಅದು ಮತ್ತೆ ಬರುವಂಥ ಚಾನ್ಸಸ್ ಇದೆಯಾ ಇಲ್ವಾ ಅಂತ ಕಂಡಿಟ್ಕೊಳ್ಳೋಕ್ಕೆ ನಾವು MRI ಬ್ರೈನ್ ಮತ್ತು EEG ಅಂತ ಮಾಡಬೇಕು. ಆ MRI ಬ್ರೈನಲ್ಲಿ ಏನಾದರೂ ಸ್ಟ್ರಕ್ಚರ್ ಅಲ್ಲ ಅಂದರೆ ಬೆಳವಣಿಗೆ ರಿಲೇಟೆಡ್ ಏನಾದರೂ ಅಬ್ನಾರ್ಮಾಲಿಟಿ ಇದ್ದರೆ ಕೆಲವೊಂದು ಸರಿ ನಾವು ಲೈಫ್ ಲಾಂಗ್ ಮೆಡಿಕೇಷನ್ಸ್ ಬೇಕಾಗುವಂಥ ಕಂಡೀಷನ್ಸ್ ಇದ್ದರೆ ಹೇಳ್ತೀವಿ. ಇಲ್ಲ ಕೆಲವೊಂದು ಸರಿ ಏನಾದರೂ ಡೆವಲಪ್ಮೆಂಟಲ್ ಅನಾಮಲಿ ಇದ್ದರೆ ಅಥವಾ ಅದಕ್ಕೇನೋ ಸರ್ಜಿಕಲ್ ಕರೆಕ್ಷನ್ಸ್ ಇದ್ದರೆ ಮಾಡಬೇಕಾಗತ್ತೆ. ಅದನ್ನು ನೆಕ್ಸ್ಟ್ EEG ಅಂತ ಮಾಡ್ತೀವಿ. ಅದನ್ನು ನಾನು ಆವಾಗಲೇ ಹೇಳಿದೆ ನಿಮಗೆ, ಮೆದುಳಿಗೆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ವಿತಿನ್ 4 hours, ವಿತಿನ್ 6 hours ಮಾಡಿದರೆ ನಮಗೆ ಅಬ್ನಾರ್ಮಾಲಿಟಿ ಅಪ್ ಟು 60% ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಅಬ್ನಾರ್ಮಾಲಿಟಿ ನಮಗೆ ಈಜಿಲಿ ಡಿಟೆಕ್ಟ್ ಆಯಿತು ಅಂದರೆ ಒಂದು ಕ್ಲೂ ಏನಂದರೆ ಪೇಷಂಟ್ಗೆ ಮತ್ತೆ ರಿಕರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಬ್ನಾರ್ಮಾಲಿಟಿ ಆ EEG ಡಿಟೆಕ್ಟ್ ಆದರೆ, ಸೊ ಹಾಗಾಗಿ MRI ಬ್ರೈನ್ EEG ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫ್ಯೂಚರಲ್ಲಿ ಮಗುಗೆ ಫಿಟ್ಸ್ ಬರ್ತದಾ ಇಲ್ವಾ, ಅದು ಏನು ಒಂದು ಕಡಿಮೆ ಆಗುವಂಥದ್ದ ಅಥವಾ ಲೈಫ್ ಲಾಂಗ್ ಮೆಡಿಕೇಶನ್ ಬೇಕಾಗುವಂಥದ್ದ, ಅದನ್ನು ನೋಡಲಿಕ್ಕೆ MRI EEG ಮಾಡಿಸ್ಬೇಕು. ಮಗು ಚೆನ್ನಾಗಾಯಿತು ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದಿಲ್ಲ. ಯಾಕಂದರೆ ಬೆಳೆಯೋ ಮಗುವಲ್ಲಿ ನಾವು ಕೆಲವೊಂದು ಸರಿ ಪದೇ ಪದೇ ಫಿಟ್ಸ್ ಬಂದರೆ ಅನ್ಕಂಟ್ರೋಲ್ಡ್ ಆದರೆ ಮಗುಗೆ ವಿದ್ಯಾಭ್ಯಾಸದಲ್ಲಿ ವ್ಯತ್ಯಾಸ ಆಗುತ್ತೆ, ಇಂಟೆಲಿಜೆನ್ಸಲ್ಲಿ ವ್ಯತ್ಯಾಸ ಆಗುತ್ತೆ, ಅದನ್ನು ನೋಡಬೇಕಾಗ್ತದೆ. ಸೊ ಹಾಗಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಸೂಕ್ತವಾದ ರೀತಿ ಅದು ಟೆಸ್ಟ್ ಮಾಡಿಸೋದು ತೆಗೆದುಕೊಳ್ಬೇಕು. ಸರ್, ಇವಾಗ ಡೇ ಟು ಡೇ ಲೈಫಲ್ಲಿ ನಾವು ಪ್ಯಾನಿಕ್ ಆಗಿರುವಂತಹ ನ್ಯೂಸನ್ನು ಕೇಳ್ತಿದ್ದೀವಿ ಅಂದರೆ ಆಕ್ಸಿಡೆಂಟ್ಸ್ ಆಗ್ತದೆ, ಅದರಲ್ಲಿ ಕೂಡ ಹೆಡ್ ಇಂಜುರಿ ಆಗಿದೆ ಅಂತ ಅಂದರೆ ಅವ್ನು ಬದುಕೋದಕ್ಕೆ ಸಾಮಾನ್ಯವಾಗಿ ಕಷ್ಟ ಅಂತಲೇ ಹೇಳ್ಬಿಡ್ತಾರೆ. ಇವಾಗ ಹೆಡ್ ಇಂಜುರಿ ಆದವರಿಗೆ ಅಂದರೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಏನೆಲ್ಲ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ? ಓಕೆ, ಹೆಡ್ ಇಂಜುರಿ ಅಂತ ಬಂದರೆ ಯೂಶಲಿ 2-3 ತರಹದ ಬ್ಲೀಡಿಂಗ್ ಅನ್ಸುತ್ತೆ ಅಂತ ಇರುತ್ತೆ. ಒಂದು ಮೆದುಳಿನ ಪರದೆ ಮತ್ತು ಮೂಳೆ ಮಧ್ಯೆ ಒಂದು ಕಲೆಕ್ಟ್ ಆಗೋದಂಥದ್ದು EDH ಅಥವಾ STH ಅಂತ ಹೇಳ್ತೀವಿ. ಇನ್ನೊಂದು ಮೆದುಳು ಒಳಗಡೆನೇ ಬ್ಲೀಡಿಂಗ್ ಆಗುವಂಥದ್ದು. ಸೊ ಯೂಶಲಿ ಏನಾಗುತ್ತೆ, ಪೇಷಂಟ್ ಅವ್ರದ್ದು ಜ್ಞಾನದ ಮೇಲೆ ಡಿಸೈಡ್ ಆಗುತ್ತೆ ಆಪರೇಷನ್ ಬೇಕಾಗುತ್ತಾ ಬೇಡವಾ ಅಂತ. ಎಕ್ಸೆಸ್ ಆಫ್ ಬ್ಲೀಡಿಂಗ್ ಇದ್ದು ಅದು ಅದರಿಂದ ಮೆದುಳಿಗೆ ಒತ್ತಡ ಇದ್ದರೆ ಯೂಶಲಿ ಎಚ್ಚರ ಇರೋದಿಲ್ಲ ಪೇಷಂಟ್ಗೆ, ಪ್ರಜ್ಞೆ ಇರೋದಿಲ್ಲ. ಸೊ ಅವ್ರದ್ದು ಆ ಸಿಚುವೇಶನ್ ಇದ್ದಾಗ ಎಮರ್ಜೆನ್ಸಿ ನಾವು ಎವಾಕ್ಯೇಷನ್ ಅಂತ ಮಾಡ್ತೀವಿ. ಅಂದರೆ ಪದರದಿಂದ ಇದ್ದರೆ ಅದನ್ನು ಹೊರಗಡೆ ಒಂದು ಹೋಲಿಂದ ಮಾತ್ರ ಮಾಡ್ಬೋದು, ಅಥವಾ ತುಂಬ ದೊಡ್ಡ ಬ್ಲೀಡಿಂಗ್ ಇದ್ದರೆ ಮೆದುಳದ್ದು ಚಿಪ್ಪು ಸ್ವಲ್ಪ ಹೊರಗಡೆ ತೆಗೆದು ಆ ಪ್ರೆಷರ್ ರಿಲೀಸ್ ಮಾಡಿ ಎಲ್ಲಿ ಜಾಸ್ತಿ ಬ್ಲೀಡಿಂಗ್ ಇದೆ ಅದನ್ನು ಎವಾಕ್ಯೇಟ್ ಮಾಡ್ತಾರೆ, ಅಂದರೆ ರಿಲೀಸ್ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್, ಯೂಶಲಿ ಪೇಷಂಟು ಬ್ಲೀಡಿಂಗ್ ಎಕ್ಸೆಸ್ ಇಲ್ಲ ಇಮಿಡಿಯೇಟ್ ಆಗಿ, ಯೂಶಲಿ ತುಂಬ ಸಿವಿಯರ್ ಹೆಡ್ ಇಂಜುರಿ ಆದರೆ ಸ್ಪಾಟಲ್ಲಿ ಡೆತ್ ಆಗ್ತಾರೆ. ಬಿಕಾಸ್ ಆಫ್ ಬ್ರೈನ್ ಸ್ಟೆಮ್ ಇಂಜುರಿ ಅಂತ ಹೇಳ್ತೀವಿ, ಅಂದರೆ ನಮ್ಮದು ಕಂಟ್ರೋಲ್ ಮಾಡುವಂಥ ರೆಸ್ಪಿರೇಷನ್ ಆಗಿರ್ಬೋದು, ಹಾರ್ಟ್ ಕಂಟ್ರೋಲ್ ಮಾಡೋದು ಇರ್ಬೋದು, ಅದು ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ. ಅಲ್ಲಿ ಬ್ಲೀಡಿಂಗ್ ಆದರೆ ಇಟ್ಸ್ ಒನ್ ಆಫ್ ದ ಮೇಜರ್ ಥಿಂಗ್, ಅಲ್ಲಿ ಕೆಲವೊಂದ್ಸರಿ ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಯೂಶಲಿ ಆಗಲ್ಲ ಅಂತಂದರೆ ಹಾಸ್ಪಿಟ್ಲಿಗೆ ಬರುವಷ್ಟರಲ್ಲಿ ಎಮರ್ಜೆನ್ಸಿ ಏನಾದರೂ ನೋಡಿ ಪರ್ ಹೋಲ್ ಮಾಡೋಂತಿದ್ರೆ ಎಮರ್ಜೆನ್ಸಿ ಹೋಲ್ ಮಾಡಿ ತೆಗಿತಾರೆ ಹೆಮಟೋಮನ, ಎಮರ್ಜೆನ್ಸಿ ಆ ಬೋನ್ ಹೋಲ್ ಮಾಡಿ ಡ್ರಿಲ್ ಮಾಡಿ. ಇಲ್ಲ ಅಂತಂದರೆ ಎಕ್ಸೆಸಿವ್ ಬ್ಲೀಡಿಂಗ್ ಇದೆ ಬರ್ ಹೋಲಲ್ಲಿ ತೆಗಿಲಿಕ್ಕಲ್ಲ ಅಥವಾ ಒಳಗಡೆ ಬ್ಲೀಡಿಂಗ್ ಇದೆ ಬ್ರೈನ್ ಒಳಗಡೆ ಅಂತಂದರೆ ಆವಾಗ ಒಂದು ಡಿಕಂಪ್ರೆಷನ್ ಅಂತ ಮಾಡ್ತಾರೆ, ಒಂದು ಭಾಗದ ಚಿಪ್ಪನ್ನು ತೆಗೆದುಬಿಟ್ಟು ಅದನ್ನು ಹೊಟ್ಟೆಲಿಡ್ತಾರೆ, ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಮೆದುಳು. ಯೂಶಲಿ ಎಕ್ಸ್ಪ್ಯಾಂಡ್ ಆಗೋಕ್ಕೆ ನಾವು ಅವಕಾಶ ಕೊಟ್ಟಾಗ ಮೆದುಳಿಗೆ ರಿಕವರಿಗೆ ಹೆಲ್ಪ್ ಆಗುತ್ತೆ, ಅದರದ್ದು ಪ್ರೆಷರ್ ಸಿಂಪ್ಟಮ್ಸ್ ಒಳಗಡೆನೇ ಇರೋದಿಲ್ಲ. ಸೊ ಹಾಗಾಗಿ ಅದು ನಿಧಾನ ಅದು ಬ್ಲೀಡಿಂಗ್ ತೆಗೆದಾದ್ಮೇಲೆ ನಿಧಾನ ಇಂಪ್ರೂವ್ಮೆಂಟ್ ಆಗ್ತಾರೆ. 2-3 months ಆದಮೇಲೆ ಅದೇನು ಇಟ್ಟಿರ್ತೀವಿ ಬೋನ್ ಫ್ಲ್ಯಾಪ್ ಅಂತ ಹೇಳ್ತೀವಿ, ಅದನ್ನು ಮತ್ತೆ ನಾವು ಫಿಕ್ಸ್ ಮಾಡ್ತೀವಿ. ಸೊ ಹಾಗಾಗಿ ಮೇಜರ್ ಇಂಜುರಿ ಆಗಿಲ್ಲ ಬ್ರೈನ್ ಸ್ಟೆಮ್ ಅಥವಾ ವೈಟಲ್ ಸ್ಟ್ರಕ್ಚರ್ಸ್ಗೆ ಅಂದರೆ ಪೇಷಂಟ್ ಸರ್ವೈವ್ ಆಗಿದ್ದಾರೆ ಅಂದರೆ ಹಾಸ್ಪಿಟ್ಲಿಗೆ ಸೇರಿದ್ರು ಅಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಅವ್ರನ್ನ ರಿಕವರ್ ಮಾಡ್ಬೋದು. ಇಮಿಡಿಯೇಟ್ ಸರ್ಜರಿ ಬೇಕಾದಾಗ, ಇಮಿಡಿಯೇಟ್ ನೆಸೆಸರಿ ಇದ್ದಾಗ, ಇಂಟರ್ವೆನ್ಷನ್ ಮಾಡಿದಾಗ ಮೋಸ್ಟ್ ಆಫ್ ದ ಪೇಷಂಟ್ಸ್ ರಿಕವರ್ ಆಗ್ತಾರೆ. ಸರ್, ಅಂತ ಪೇಷಂಟ್ಗೆ ಸಡನ್ ಆಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಏನು? ಎಮರ್ಜೆನ್ಸಿಗೆ ಬಂದಾಗ ಒಂದು ತಿಂಗ ಏನಾದರೂ ಬ್ಲೀಡಿಂಗ್ ಆಗ್ತಾ ಇದ್ರೆ ಎಕ್ಸ್ಟರ್ನಲ್ ಸೌರ್ಸ್ ಅಥವಾ ಏನಾದರೂ ಇದ್ದರೆ ಅದು ಸ್ಟಾಪ್ ಮಾಡ್ತಾರೆ. ಕೆಲವೊಂದ್ಸರಿ ಅಂತ ಬ್ಲಡ್ ಎಕ್ಸೆಸ್ ಆಗೋದ್ರಿಂದ ಆ ಪ್ರೆಷರ್ ಹಾಕಿ ಡ್ರೆಸ್ಸಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸೆಸಿವ್ ಬ್ಲೀಡಿಂಗ್ ಆಗೋದು ಕಡಿಮೆ ಆಗುತ್ತೆ. ಅದರಿಂದ ಹೈಪೋಲಿಮಿಕ್ ಅಥವಾ ಹೆಮರಜಿಕ್ ಶಾಕ್ ಅಂತ ಹೇಳ್ತೀವಿ, ಅಲ್ಲಿಗೆ ಹೋಗಲ್ಲ ಪೇಷೆಂಟು, ಅಲ್ಲಿಂದ ಸೇವ್ ಮಾಡ್ಬೋದು. ಒಂದು ಇನ್ನೊಂದು ಮೆದುಳು ಊತ ಇರೋದಕ್ಕೆ ಕೆಲವೊಂದು ಎಮರ್ಜೆನ್ಸಿ ಇಂಜೆಕ್ಷನ್ಸ್ ಕೊಡ್ತೀವಿ ಮೆದುಳು ಊತ ಕಡಿಮೆ ಆಗೋದಕ್ಕೆ, ಎಕ್ಸಾಂಪಲ್ ಮ್ಯಾನಿಟೋಲ್ ಅಂತ ಹೇಳ್ತೀವಿ ಅಥವಾ ಹೈಪರ್ಟೋನಿಕ್ ಸಲೈನ್ ಅಂತ ಹೇಳ್ತೀವಿ, ಅದನ್ನು ಕೊಡಬೇಕು ಇಮಿಡಿಯೇಟ್ ಆಗಿ. ಅದಾದಮೇಲೆ ಇಫ್ ಪೇಷಂಟ್ಸ್ ಅದು ಅಸೆಸ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಸರ್ಜರಿ ಅಂದರೆ ಎಮರ್ಜೆನ್ಸಿ ಸರ್ಜರಿ ಮಾಡಲೇಬೇಕಾಗ್ತದೆ. ಸರ್, ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವೇನಪ್ಪ ಕೇಳ್ಬೋದು ಅಂದರೆ ಸಣ್ಣವರಿಂದ ದೊಡ್ಡವರವರೆಗೂ ಕೂಡ ಡಿಪ್ರೆಷನ್ ಅನ್ನೋ ಒಂದು ವರ್ಡನ್ನು ಕೇಳ್ತೀವಿ. ಏನಿದು ರೀಸನ್ ಡಿಪ್ರೆಷನ್ಗೆ ಒಳಗಾಗೋದಕ್ಕೆ ಯಾಕೆ ಅಂತ?
ಮೆನಿ ಫ್ಯಾಕ್ಟರ್ಸ್ ಅಂದರೆ ಈಗ ಒಂದರಿಂದ ಅಂತ ಹೇಳಲಿಕ್ಕಾಗಲ್ಲ. ಈಗ ಒಂದು ಒಂದು ಬೆಳವಣಿಗೆ ಆಗುವಂಥ ಎನ್ವಿರಾನ್ಮೆಂಟ್, ಈಗ ಏನಾಗುತ್ತೆ ನೀವು ಹೇಳಿದ್ರಿ ಕಾಂಪಿಟೇಟಿವ್ ವರ್ಲ್ಡ್, ಮಕ್ಕಳಲ್ಲಿ ಈಗ ಡಿಪ್ರೆಷನ್ ಕಾಮನ್ ಆಗಿ ಕಾಣ್ತಾ ಇದೆ. ಏನಕ್ಕೆ ಅಂತಂದರೆ ಈಗ ಮಕ್ಕಳಿಗೆ ವಿದ್ಯಾಭ್ಯಾಸದ ಒತ್ತಡ, ಈಗ ನಾವು ನೋಡಿರ್ಬೋದು ಹೊರಗಡೆ ಆಟ ಆಡೋದೇ ಕಡಿಮೆ ಈಗ ತುಂಬ. ಈಗ ಬೆಳಿಗ್ಗೆ ಹೋಗ್ತಾರೆ ಟ್ಯೂಷನ್ಗೆ ಹೋಗ್ತಾರೆ, ಬರ್ತಾರೆ ಸ್ಕೂಲಿಂದ ಮತ್ತೆ ಟ್ಯೂಷನ್ಗೆ ಹೋಗ್ತಾರೆ. ಟ್ಯೂಷನ್ ಹೋಮ್ ಟ್ಯೂಷನ್ ವರ್ಕ್ ಮನೆದು ವರ್ಕ್ ಎರಡೂ ಸ್ಟ್ರೆಸ್ ಆಗ್ತದೆ. ಅದ್ರ ಜೊತೆಗೆ ಕಾಂಪಿಟೇಷನ್ ಏನಂದರೆ ಈಗ ಪಕ್ಕದ ಮನೆಯವ್ರು ಇಷ್ಟ ಆಗ್ದ ನೀನು ಇಷ್ಟ ಆಗ್ತಿಲ್ಲ, ಸೊ ಈಗ ಏನಾದ್ರೂ ಖಿನ್ನತೆ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಈಗ ನಾವು ಹೆಲ್ತಿ ಏನು ಎನ್ವಿರಾನ್ಮೆಂಟ್ ಇತ್ತು ಕಿಡ್ಸ್ಗೆ ಅದೀಗಿಲ್ಲ, ಎಲ್ಲ ಪ್ರೆಷರೇ ಇದೆ. ಸೊ ಅವ್ರಿಗೆ ಒಂದು ಕಿಡ್ಸ್ಗೆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಕಡಿಮೆ ಆಗಿದೆ. ಯೋಗ ಮಾಡಿಸ್ಬೇಕು ಅಥವಾ ಏನೋ ಒಂದು ಸ್ಪೋರ್ಟ್ಸ್ ಅಥವಾ ಮ್ಯೂಸಿಕ್, ಇದು ಮಕ್ಕಳಲ್ಲೇ ಅಂತಲ್ಲ, ಇವನ್ ನಾವು ಈಗ ವರ್ಕ್ ಮಾಡ್ತಿರೋವಂಥವ್ರು ಇರ್ಬೋದು, ಈ ನಮ್ಮದೇ ವರ್ಕ್ಗಳಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿರ್ತೀವಿ, ನಮ್ಮದು ಪರ್ಸನಲ್ ಕೇರ್ ಅಂತ ಇರಲ್ಲ, ಮೆಂಟಲ್ ಪೀಸ್ ಅನ್ನೋದು ಇರೋದಿಲ್ಲ. ಎನಿ ಟೈಮ್ ನೀವು ಒಂದು ಟೈಮ್ ಟೇಬಲ್ ಮೇಂಟೈನ್ ಮಾಡಬೇಕು ಅದಕ್ಕೆ. ಯೂಶ್ವಲಿ ಈಗ ಏನಾದರೂ ವರ್ಕ್ ಮಾಡ್ತೀರಿ, ಬೆಳಿಗ್ಗೆ ಎದ್ದೇಳ್ತೀರಾ, ಯೋಗ ಮಾಡುವಂಥದ್ದು ಇರ್ಬೋದು ಅಥವಾ ಏನಾದರೂ ಒಂದು ಜಾಗಿಂಗ್ ಮಾಡುವಂಥದ್ದು ಇರ್ಬೋದು, ಫಿಸಿಕಲ್ ಮೆಂಟಲ್ ಎರಡು. ಈ ಜಸ್ಟ್ ನಾವು ಆ್ಯಕ್ಟಿವಿಟಿ ಮಾಡಿದ್ವಿ ಅಂದ ತಕ್ಷಣ ಅದು ಫಿಸಿಕಲ್ ಅಂತಲ್ಲ, ವಿನಿಗೂ ಟೇಕ್ ಫ್ರೆಶ್ ಏರ್ ಅಲ್ವಾ. ಸೊ ಬ್ರೈನ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಆಕ್ಸಿಜನ್ ಚೆನ್ನಾಗಿ ಇದಾಗುತ್ತೆ ಟಿಶ್ಯೂಸ್ಗೆ, ಅವಾಗ ನಿಮ್ಮ ಮೂಡ್ ಚೆನ್ನಾಗುತ್ತೆ. ಸೊ ಮೂಡ್ ಚೆನ್ನಾಗಾದ ಆ ಡೇ ಪೂರ್ತಿ ನಿಮ್ಮ ಮೂಡ್ ಕಂಟಿನ್ಯೂ ಆಗುತ್ತೆ. ಸೊ ನಿಮ್ಮ ವರ್ಕಲ್ಲಿ ನಿಮ್ಮದು ಎಫೆಕ್ಟಿವ್ನೆಸ್ ಚೆನ್ನಾಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ. ಬಂದಾದಮೇಲೆ ಯು ಗಿವ್ ಫ್ಯಾಮಿಲಿ ಟೈಮ್ ಮಕ್ಕಳಿಗೆ, ವಿದ್ಯಾಭ್ಯಾಸಕ್ಕೆ ಅಥವಾ ಹೊರಗಡೆ ಹೋಗಿ ಪಾರ್ಕಲ್ಲಿ ಹೋಗಿ. ಅದೇ ಥರ ಈ ಥರ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಶೆಡ್ಯೂಲ್ ಮಾಡಿಕೊಂಡು ಮಾಡೋದೇ ಪ್ಲ್ಯಾನ್ ಮಾಡಿ ಮಾಡೋದ್ರಿಂದ ಒಂದು ಮೆಂಟಲ್ ಪೀಸ್ ಮೇಂಟೈನ್ ಮಾಡೋಕ್ಕಾಗುತ್ತೆ. ಇನ್ನೊಂದು ಸ್ಟ್ರೆಸ್, ಈಗ ವರ್ಕ್ ರಿಲೇಟೆಡ್ ಸ್ಟ್ರೆಸ್ಸನ್ನು ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ, ಅದೆಲ್ಲ ಮ್ಯಾನೇಜ್ ಮಾಡಿದ್ರೆ. ಇನ್ನೊಂದು ಏನಾದರೂ ಆ ಥರ ಖಿನ್ನತೆಗೊಳಗಾದರೆ ಅಥವಾ ಅನ್ಸಕ್ ಸ್ಟಾರ್ಟ್ ಆದರೆ ಯೂಶ್ವಲಿ ಏನಾಗುತ್ತೆ, ಡಿಸ್ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಟಿವಿಟೀಸಲ್ಲಿ, ನಿದ್ರೆ ಬರೋದಿಲ್ಲ ಸರಿಯಾಗಿ, ಊಟ ಸೇರೋದಿಲ್ಲ, ಆ ಥರ ಏನಾದರೂ ವ್ಯತ್ಯಾಸಗಳಾದರೆ ಅವರಾಗೆ ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇದ್ದರೆ ದಯವಿಟ್ಟು ಬಂದು ಡಾಕ್ಟರ್ಸ್ನ ಭೇಟಿಯಾಗಿ. ಎಷ್ಟೋ ಜನ ಈವನ್ ಈಗ ನಾವು ಸರ್ವೆ ಮಾಡಿದರೆ 100ರಲ್ಲಿ 60ರಿಂದ 70 ಜನಕ್ಕೆ ಚೆನ್ನಾಗಿರೋರಿಗೆ ಖಿನ್ನತೆ ಇರುತ್ತೆ, ಸೊ ಅದು ತೋರಿಸ್ಕೊಂಡಿರಲ್ಲ. ಸೊ ಹಂಗಾಗಿ ಅದು ಒನ್ಸ್ ನೀವು ಡಾಕ್ಟರಲ್ಲಿ ಓಪನ್ ಅಪ್ ಆಗಿ ಮಾತಾಡೋಕೆ ಶುರುವಾದಾಗ ಎಷ್ಟೋ ಥರ ತೊಂದರೆಗಳಿಗೆ ಜಸ್ಟ್ ಮಾತಿನ ರೀತಿಯಲ್ಲೇ ಟ್ರೀಟ್ಮೆಂಟ್ ಹಾಕೋಗುತ್ತೆ. ಅರ್ಥ ಆಯ್ತಾ? ಅದೊಂದು ಮನೋಭಾವ ಬಿಡಬೇಕು. ನಾವು ಡಿಪ್ರೆಷನ್ ಅಂತಿರ್ಬೋದು, ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತಿರ್ಬೋದು, ನಾವು ಡಾಕ್ಟ್ರಿಗೆ ತೋರಿಸ್ಬಾರ್ದು, ಅಕ್ಕಪಕ್ಕದವ್ರು ಏನು ಅನ್ಕೊಂತಾರೋ, ಮನೆಯವ್ರು ಏನು ಅನ್ಕೊಂತಾರೋ, ಆ ಥರ ಹೇಳೋದು, ಅದು ಲಾಂಗ್ ಟರ್ಮ್ ಆಗಿ ಪೂಲಪ್ ಆದಾಗ ತುಂಬ ಡಿಪ್ರೆಷನ್ಗೆ ಆದಾಗ ತುಂಬ ಪೇಷೆಂಟ್ಸು ಸೂಯಿಸೈಡಲ್ಲಿ ಥಾಟ್ಸ್ ಬರುತ್ತೆ, ಕೆಲವೊಬ್ಬರಿಗೆ ತುಂಬ ಡಿಪ್ರೆಷನ್ ಆಗಿ ಕೆಲಸ ಬಿಡ್ತಾರೆ. ಸೊ ಆ ಥರದನ್ನು ನಾವು ತಡೆಗಟ್ಬೋದು ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಫೈಂಡ್ ಔಟ್ ಮಾಡಿದಾಗ. ಸೊ ದಯವಿಟ್ಟು ನಿಮ್ಮ ಲೆವೆಲಲ್ಲಿ ನೀವು ಹ್ಯಾಂಡಲ್ ಮಾಡೋಕ್ಕಾಗದೇ ಇದ್ದಾಗ ಸ್ಟ್ರೆಸ್ ಇರ್ಬೋದು, ಏನಾದರೂ ಇರ್ಬೋದು ಅದು. ಸೊ ಹಾಗೆ ದಯವಿಟ್ಟು ಡಾಕ್ಟರ್ಸ್ ಹೆಲ್ಪ್ ತೊಗೊಳ್ಳಿ. ಕೌನ್ಸಿಲಿಂಗ್ ಅಂದರೆ ತುಂಬ ಸರಿ ಜನ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ, ಡ್ರಗ್ಸೇ ಬೇಕಾಗಲ್ಲ ಎಷ್ಟೋ ಸರಿ ನೀಟಾಗಿ ಮುಕ್ತವಾಗಿ ಮಾತಾಡಿದಾಗ. ಓಕೆ ಸರ್, ನರರೋಗ ತಜ್ಞರಾಗಿ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಸಲಹೆಗಳೇನು ಜನರಿಗೆ? ಎಲ್ಲ ಥರದ ಹೆಲ್ತಿಗೆ, ನಾಟ್ ಓನ್ಲಿ ಅದು ನ್ಯೂರಾಲಜಿಕಲ್ ಹೆಲ್ತ್ ಅಂತ, ಎಲ್ಲ ಥರದ ಹೆಲ್ತಿಗೆ ನಾವು ಏನು ಸಪೋರ್ಟ್ ಮಾಡ್ತೀವಿ, ಒಂದು ಹೆಲ್ತಿ ಡಯಟ್, ಹೆಲ್ತಿ ಲೈಫ್ ಸ್ಟೈಲ್. ಹೆಲ್ತಿ ಡಯಟ್ ಅಂದರೆ ಯೂಶ್ವಲಿ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರ್ಬೋದು, ಫ್ರೈಡ್ ಐಟಮ್ಸ್ ಕಡಿಮೆ ಮಾಡುವಂಥದ್ದು ಇರ್ಬೋದು, ಅದ್ರ ಜೊತೆಗೆ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಭಾಳ ಕಡಿಮೆ ಆಗಿದೆ, ಅದಕ್ಕೆ ಭಾಳ ಒತ್ತು ನೀಡಬೇಕು ಈಗಿನ ಕಾಲದಲ್ಲಿ. ಈ ಹಾಫ್ ಆನ್ ಅವರ್ ಒನ್ ಅವರ್ ಎವ್ರಿ ಡೇ ನೀವು ಒಂದು ಐದರ್ ನಿಮ್ಗೆ ಇಂಟ್ರೆಸ್ಟೆಡ್ ಇರೋ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಜಸ್ಟ್ ವಾಕಿಂಗ್ ಜಾಗಿಂಗ್ ಫ್ರೆಂಡ್ಸ್ ಜೊತೆ ಒಡನಾಟ ಇರ್ಬೋದು, ಅದ್ರ ಜೊತೆಗೆ ಎಲ್ಡರ್ಲಿ ಪೀಪಲ್ ಈಗೇನಾಗುತ್ತೆ ವರ್ಕ್ ಮಾಡ್ತಿರ್ತಾರೆ, ರಿಟೈರ್ ಆಗ್ತಾರೆ, ಏನು ಕೆಲಸ ಮಾಡೋದಿಲ್ಲ, ಅಂಥವರಲ್ಲಿ ಸ್ವಲ್ಪ ಒಂದು ಕಥೆ ಕವನ ಕಾದಂಬರಿ ಓದೋದಿರ್ಬೋದು, ಸುಡಕ್ಕು ಸಾಲ್ವ್ ಮಾಡೋದಿರ್ಬೋದು. ನಮ್ಮ ಮೆಂಟಲ್ ಥಿಂಕಿಂಗ್ ಆ್ಯಕ್ಟಿವಿಟಿ ಇದ್ದಷ್ಟು ನಮಗೆ ಮರವಿನ ರೋಗ ಬರೋದಿಲ್ಲ, ಡಿಮೆನ್ಷಿಯಾ ಬರೋದಿಲ್ಲ, ಖಿನ್ನತೆ ಬರೋದಿಲ್ಲ. ಸೊ ಹಂಗಾಗಿ ನಮ್ಮ ಲೈಫ್ ಸ್ಟೈಲ್ ಮೇಲೆ ನಮ್ಮ ಎಷ್ಟೋ ಕಾಯಿಲೆಗಳು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಹಂಗಾಗಿ ಹೆಲ್ತಿ ಫುಡ್, ಹೆಲ್ತಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸು, ಮತ್ತು ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ, ಇದ್ರ ಜೊತೆಗೆ ಬೇರೆ ಈಗ ಶುಗರು ಬಿ ಪಿ ಅದೇನಾದರೂ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು. ಇಷ್ಟೆಲ್ಲ ನಾವು ದಿನನಿತ್ಯ ಜೀವನದಲ್ಲಿ ರೂಢಿಯನ್ನು ಮಾಡಿಕೊಂಡ್ರೆ ಉತ್ತಮ ಆರೋಗ್ಯವನ್ನು ಖಂಡಿತವಾಗ್ಲೂ ಕಾಪಾಡ್ಕೋಬಹುದು ಅಂತಲೇ ಹೇಳ್ಬೋದು. ಸರ್, ಜುಲೈ 1ರಂದು ವೈದ್ಯರ ದಿನಾಚರಣೆ ಇದೆ, ಮೊದಲಿಗೆ ನಿಮಗೆ ಹ್ಯಾಪಿ ಡಾಕ್ಟರ್ಸ್ ಡೇ ಸರ್. ಅದೇ ರೀತಿ ನೀವು ವೈದ್ಯರಾಗಿ ಎಷ್ಟೆಲ್ಲ ಹೇಳಿದ್ರಿ, ಒಂದು ನರರೋಗದ ಜೊತೆ ಉತ್ತಮ ಆರೋಗ್ಯಕ್ಕಾಗಿ ಏನೆಲ್ಲ ಸಲಹೆ ಬೇಕು ಅಂತ ಹೇಳಿದ್ರಿ. ನೀವು ಈ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಏನಕ್ಕೆ ಅಂದ್ಕೊಂಡ್ರಿ? ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ವೈದ್ಯರು ಇದ್ರಾ, ಅಥವಾ ಎಷ್ಟು ಖುಷಿ ತಂದಿದೆ ನೀವು ವೈದ್ಯರಾಗಿ? ನಾನು ಪಿ ಯು ಓದಬೇಕಾದ್ರೆ ಅಲ್ಲಿ ತನಕ ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಅಂದರೆ ಮೆಡಿಕಲ್ ಫೀಲ್ಡ್ ನಮಗೆ ಎಕ್ಸ್ಪೋಜರ್ ಇರಲಿಲ್ಲ. ಪಿ ಯುಗೆ ಬಂದಾಗ ನೋಡ್ತಾ ಇದ್ವಿ ಹೊರಗಡೆದು ಪ್ರಪಂಚದಲ್ಲಿ ಹೇಗೆ ಲೈಫ್, ನಮ್ಮದು ಲೈಫ್ ಫ್ಯಾಕ್ಟರ್ ಹೇಗೆ ಡಿಸೈಡ್ ಆಗುತ್ತೆ. ಹಾಗೆ ನೋಡಿದಾಗ ನಿಮ್ಮದು ಮೈನ್ ಥಿಂಗ್ ಇಸ್ ಸರ್ವಿಸ್, ಅಂದರೆ ಈಗ ನಾವು ಹತ್ತಿರದಿಂದ ಇದ್ದು ಜನಕ್ಕೆ ಅವರ ಎಮರ್ಜೆನ್ಸಿ ಟೈಮಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಬಹುದು, ಅದು ಟ್ರೀಟ್ಮೆಂಟ್ ರೀತಿಯಲ್ಲಿ ಇರ್ಬೋದು ಅಥವಾ ಪ್ರಿವೆನ್ಷನ್ ರೀತಿಯಲ್ಲಿ ಇರ್ಬೋದು. ಜೊತೆಗೆ ಒಂದು ಇನ್ನೊಂದು, ನಮ್ಮ ಫ್ಯಾಮಿಲಿಲಿ ಯೂಶ್ವಲಿ ಅಷ್ಟು ಮೆಡಿಕಲ್ ಫ್ರೆಟರ್ನಿಟಿ ಯಾರು ವರ್ಕ್ ಮಾಡೋರಾಗಲಿ ಯಾರು ಇರಲಿಲ್ಲ. ಸೊ ನನಗೆ ನೋಡಿದ್ದೇನೆಂದರೆ ಈಗ ಏನಾದರೂ ಕಾಯಿಲೆಗಳು ಬಂದರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಯಾರಿಗೆ ತೋರಿಸ್ಬೇಕು, ಎಲ್ಲಿ ತೋರಿಸ್ಬೇಕು, ಅದು ಅರ್ಲಿಯಾಗಿ ಡಿಟೆಕ್ಟ್ ಮಾಡೋವಂಥದ್ದು ಏನು ಅದೆಲ್ಲನೂ ಏನು ಐಡಿಯಾನೇ ಇರಲಿಲ್ಲ. ಸೊ ಹಾಗಾಗಿ ನಾನೊಬ್ಬ ಅಟ್ಲೀಸ್ಟ್ ಫ್ಯಾಮಿಲಿಲಿ ಏನೊಂದಾದರೆ ನಮ್ಮ
ಊರಿನಲ್ಲಿರ್ಬೋದು, ಫ್ಯಾಮಿಲಿಯಲ್ಲಿ ಇರ್ಬೋದು, ಏನಾದರೂ ಒಂದು ಹೆಲ್ಪ್ ಆಗ್ಬೋದು, ಜೊತೆಗೆ ನಾನು ಗೈಡ್ ಮಾಡ್ಬೋದು. ನಾನು ಎಲ್ಲನೂ ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರು ಒಂದು ಅರ್ಲಿಯಾಗಿ ಒಂದು ಡಿಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು ಅಥವಾ ಪ್ರಿವೆನ್ಷನ್ಗೆ ಹೆಲ್ಪ್ ಮಾಡ್ಬೋದು ಅನ್ನೋ ರೀತಿಯಿಂದ ಒಂದು ಇನ್ನೊಂದು ಇಂಟ್ರೆಸ್ಟ್ ಮೆಡಿಕಲ್ ಫೀಲ್ಡಲ್ಲಿ. ಏನಕ್ಕೆ ಅಂತಂದರೆ ತುಂಬ ಆಶ್ಚರ್ಯಕರ ಸಂಗತಿಗಳು. ನೀವು ಓದ್ತಾ ಹೋದಂಗೆ ಮನುಷ್ಯನ ದೇಹನೇ ಆಶ್ಚರ್ಯ. ಇವನ್ನೊಂದು ಮೈಕ್ರೋಸ್ಕೋಪಿಕ್ ಥಿಂಗ್ಸೂ ನಮ್ಮ ಬಾಡಿಲಿ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗೆ ಅದನ್ನು ಕಲಿಬೇಕು ಅಂತ ಒಂದು ಆಸಕ್ತಿ ಬಯಾಲಜಿ ತಗೊಂಡಾಗ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಹಾಗಾಗಿ ಒಂದು 4 ಜನ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಪಿ ಯುಲ್ಲಿ ಹುಡುಗರು ಎಲ್ಲರೂ ಮೆಡಿಕಲ್ ಫೀಲ್ಡಲ್ಲಿ ಇದ್ವಿ. ಈಗ ಒಬ್ಬರು ಇಲ್ಲೇ ಶ್ರೀನಿಧಿ ಅಂತ ಇದ್ದಾರೆ ಪಿಡಿಯಾಟ್ರಿಕ್ಸ್ ಗ್ರೂಪಲ್ಲಿ, ಇನ್ನೊಬ್ಬರು ಈಗ ಯು ಕೆಯಲ್ಲಿ ಇದ್ದಾರೆ ಎಮರ್ಜೆನ್ಸಿ ಮೆಡಿಸಿನ್, ಇನ್ನೊಬ್ಬರು ಕಾರ್ಡಿಯಾಲಜಿಸ್ಟ್ ಅವರು ಗುಜರಾತಲ್ಲಿ ಇದ್ದಾರೆ. ಸೊ ಹಾಗಾಗಿ ನಾವು 4 ಜನ ಗ್ರೂಪ್ ಮಾಡ್ಕೊಂಡ್ವಿ ಪಿ ಯುಲ್ಲಿ. ಸೊ ಎಲ್ಲರಿಗೂ ಮೆಡಿಕಲ್ ಫೀಲ್ಡ್ ಅಂದರೆ ಒಂದು ಇಂಟ್ರೆಸ್ಟ್ ಇತ್ತು. ಈ ಥರ ಬೇಸ್ ಮೇಲೆ ಎಲ್ಲರೂ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ನೋಡಿಕೊಂಡು ಅಥವಾ ಎಜುಕೇಷನ್ ಪರ್ಪಸ್ಗೆ, ಹಾಗಾಗಿ ಮೆಡಿಕಲ್ ಫೀಲ್ಡ್ ಸರ್. ಎಷ್ಟೋ ಜನ ವಿದ್ಯಾರ್ಥಿಗಳ ಕನಸು ವೈದ್ಯರಾಗಬೇಕು ಅಂತ ಹೇಳಿ, ಇನ್ನೂ ಕೂಡ ನಿಮ್ಮ ಜೀವನದಲ್ಲಿ ವೈದ್ಯರಾಗಿ ಏನೆಲ್ಲ ಕನಸುಗಳಿದೆ, ಜನರಿಗೆ ಕೊಡುಗೆಯನ್ನು ಕೊಡಬೇಕಾಗಿಲ್ಲ? ಮೊದಲನೇದಾಗಿ ಅವರಿಗೆ ಚಿಕಿತ್ಸೆ, ಮೇಯ್ನಾಗಿ ಸರ್ವಿಸ್ ಅಂತ ಹೇಳ್ಬೋದು ಅವರಿಗೆ. ಅದ್ರ ಜೊತೆಗೆ ನಾವು ದಿನಕ್ಕೂ ಕಲಿಯುವಂಥ ಹೊಸ ವಿಚಾರಗಳಿರುತ್ತೆ. ನಾವು ಏನೇ ಓದ್ಕೊಂಡು ಬಂದ್ರೂ 13 ವರ್ಷ ಓದಿದ್ರು, 15 ವರ್ಷ ಓದಿದ್ರು, 30 ವರ್ಷ ಓದಿದ್ರು, ನೆಕ್ಸ್ಟ್ ದಿನದಲ್ಲಿ ಒಂದು ಅಪ್ಡೇಟ್ ಅಂತ ಇರುತ್ತೆ. ಸೊ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನರರೋಗದ ಬಗ್ಗೆ ಈಗ ಜನಗಳಿಗಿರುವಂಥ ಮೂಢನಂಬಿಕೆಗಳನ್ನ ಸ್ವಲ್ಪ ನಿವಾರಣೆ ಮಾಡಬೇಕು. ಎಷ್ಟೋ ಜನಗಳು ಈಗನೂ ನಾವು ಎಷ್ಟೋ ಅವೇರ್ನೆಸ್ ಮಾಡಿದರೂ ಟ್ರೀಟ್ಮೆಂಟ್ಗೆ ಬರೋದಿಲ್ಲ. ಸೊ ಅದನ್ನು ನಾವು ಸ್ವಲ್ಪ ಸಮಾಜದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವಂಥ ಕಾರ್ಯಕ್ರಮಗಳೇನಾದರೂ ಮಾಡಿ ನಮ್ಮ ಕಾಂಟ್ರಿಬ್ಯೂಷನಿಂದ ಸ್ವಲ್ಪ ಸರ್ವಿಸ್ ಸೊಸೈಟಿಗೆ ಹೆಲ್ಪ್ ಆಗಲಿ, ಅರ್ಲಿ ಡಿಟೆಕ್ಷನ್ ಪ್ರಿವೆನ್ಷನ್ ಅದರಿಂದ ಹೆಲ್ಪ್ ಆಗಲಿ ಅನ್ನೋ ರೀತಿ ಭಾವಿಸ್ತೇನೆ ಸ್ವಲ್ಪ ಉತ್ತಮ ಮಾಡಲಿಕ್ಕೆ. ಓಕೆ. ಎಷ್ಟೋ ಜನ ಅಂದರೆ ನಮಗೆ ಪರ್ಸನಲ್ ಆಗಿ ನಮಗೆ ವೈಯಕ್ತಿಕವಾಗಿ ಟೈಮನ್ನು ಕೊಡೋದಕ್ಕೆ ಆಗ್ತಾಯಿಲ್ಲ, ಸಮಯ ಇಲ್ಲ, ಯಾವ ರೀತಿ ನನ್ನ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದಹ ಸಮಯದ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನನಗೆ ಟೈಮ್ ಇಲ್ಲ, ಇನ್ನೆಲ್ಲಿ ನಾನು ಒತ್ತಡ ಅಂದರೆ ದುಡ್ಡಿಂದೆ ಹೋಗ್ತಾ ಇದ್ದೀನೋ, ಕೆಲಸ ವಿದ್ಯಾಭ್ಯಾಸ ಇದೇ ರೀತಿ ಹೋಗ್ತಾ ಇದ್ದೇನೆ, ನನ್ನ ಆರೋಗ್ಯಕ್ಕೆ ನಾನು ಏನೆಲ್ಲ ಮಾಡಬೇಕು ಅನ್ನೋದನ್ನೇ ಒಂದು ಕಡೆ ಮರ್ತೋಗ್ಬಿಟ್ಟಿದ್ದಾನೆ. ಆದರೆ ಅದನ್ನೆಲ್ಲ ಮರೆತು ಕೂಡ ನಾನು ಏನೋ ಒಂದು ಸೇವೆಯನ್ನು ಮಾಡಬೇಕು, ಜನರಿಗೆ ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನನ್ನಷ್ಟು ನನ್ನಿಂದ ಏನೆಲ್ಲ ಸಹಾಯ ಆಗುತ್ತೆ ಅದನ್ನು ಮಾಡಬೇಕು ಅನ್ನೋಂತಹ ಮನಸ್ಥಿತಿಯಿಂದ ಎಷ್ಟೋ ಜನ ವೈದ್ಯರು ದಿನನಿತ್ಯ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕನಸನ್ನು ಹೊತ್ಕೊಂಡ್ಬಂದಿರುವಂತಹ ವೈದ್ಯರು ಒಂದಷ್ಟು ಅವರಂಥ ಒಂದು ಪ್ರಿಷಿಯಸ್ ಟೈಮ್ ಅಂತಲೇ ಹೇಳ್ಬೋದು, ಆ ಒಂದು ಟೈಮನ್ನು ಕೊಟ್ಟು ತನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಸೇವೆಗಳನ್ನ ಮಾಡುವಂಥ ಕಾರಣದಿಂದಾಗಿ ಜನರು ವೈದ್ಯರನ್ನ ದೇವರ ರೀತಿ ಕಾಣ್ತಾರೆ. ಅಂತಂದರೆ ವೈದ್ಯರನ್ನ ದೇವರಂತೆ ಪೂಜಿಸುವಂತಹ ಜನರು ಎಷ್ಟೋ ಜನತೆ ಇದ್ದಾರೆ. ಎಸ್, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಧರ್ ಸರ್ ಅವರು ಭಾಗಿಯಾಗಿ ಅವರ ಒಂದಷ್ಟು ಪ್ರಿಷಿಯಸ್ ಟೈಮ್ನ ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟು ಸಾಕಷ್ಟು ಒಂದು ನರರೋಗದ ಬಗ್ಗೆ ಅಲ್ಲದೆ ಉತ್ತಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ತಿಳಿಸ್ಕೊಡೋಣ ಸರ್. ನಿಜವಾಗ್ಲೂ ಕೂಡ ಥ್ಯಾಂಕ್ ಯು ಸರ್. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮದೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.